डॉक्टर नमस्कार डॉक्टर खादर अवरिगे जूम प्रवचन के जॉइन आगता इरुवंत एल्ला रैत बांधवरिगे पंचायत सदस्यरिगे नन्न नमस्कार नानु खादर डॉक्टर खादर अवरन्न टेलीफोन मेले संपर्क माडि नमगे तम्म प्रवचन आगबेकु सिरिधान्यद बग्गे जन ई कोविड 19 इंद बहळष्टु परिवर्तन प्रसंगदोळगे इद्दारे ईग ताव तम्म अनुभवद मातुगळन्नु केळिद्रे अवर ऊटद शैली बदलागुत्तदे अंत हेळि ननगे ಅದಕ್ಕೆ ಆ ಸಿರಿಧಾನ್ಯವನ್ನ ಬೆಳಿಲಿಕ್ಕೂ ಸಹಿತ ನಮಗೆ ಏನೇನು ಮಾಡಬೇಕು ಅನ್ನೋದರ ಬಗ್ಗೆಯೂ ತಮ್ಮ ಮಾರ್ಗದರ್ಶನ ನಮಗೆ ಬೇಕು. ಅದಕ್ಕೆ ಒಂದು ಮೂರು ದಿವಸ ಆದರೂ ಪರವಾಗಿಲ್ಲ, ನಾವು ನಮ್ಮನ್ನ ಉದ್ದೇಶಿ ಮಾತನಾಡಬೇಕು ಅಂತ ಅಂದಾಗ ನಮ್ಮ ಪುಣ್ಯ ಅವರು ಮಾತನಾಡಲಿಕ್ಕೆ ಒಪ್ಪಿದ್ದಾರೆ. ತಮಗೆ ಈ ಭಾಗದ ಬಹಳಷ್ಟು ರೈತರಿಗೆ ಗೊತ್ತದೆ. ನಾನು ಅವ್ರನ್ನ ಒಂದು ವಾರ ಕಾಲ ಎಲ್ಲಾ ನಮ್ಮ ಜಿಲ್ಲೆಯ ತಾಲೂಕುಗಳಲ್ಲಿ ಅವರ ಕಡೆಯಿಂದ ಪ್ರವಚನವನ್ನ ರೈತರಿಗೆ ಏರ್ಪಡಿಸಿದ್ದೆ ಮತ್ತೆ ಹಾವೇರಿ ಜಿಲ್ಲೆಯೊಳಗೂ ಕೆಲವು ಭಾಗದಲ್ಲಿ ಏರ್ಪಡಿಸಿದ್ದೆ. ಅವರು ಬೆಂಗಳೂರು ಟಾಟಾ ಇನ್ಸ್ಟಿಟ್ಯೂಟ್ನೊಳಗೆ ಮತ್ತು ಅಮೆರಿಕ ಯೂನಿವರ್ಸಿಟಿ ಒಳಗೆ ಓದಿ ಸಾಕಷ್ಟು ಮೈಸೂರು ನಮ್ಮ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೊಳಗೂ ಕೆಲಸ ಮಾಡಿ ಆಮೇಲೆ ಒಂದು ಮಲ್ಟಿನ್ಯಾಷನಲ್ ಡ್ಯೂಪಾಂಟ್ ಕಾಣಿಸ್ತದೆ, ಮಲ್ಟಿನ್ಯಾಷನಲ್ ಒಳಗೂ ಅವರು ಒಂದು 5 ವರ್ಷ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಿ ಅವರು ಮಾಡ್ತಾ ಇರುವಂತ ಪ್ರಯೋಗ ಆ ಪ್ರಯೋಗದಿಂದ ಆಗತಕ್ಕಂತ ಸಮಾಜಕ್ಕೆ ಆಗತಕ್ಕಂತ ಹಾನಿಯನ್ನು ಅರಿತುಕೊಂಡು ನಾವು ಇವ್ರ ಸಲುವಾಗಿ ಕೆಲಸ ಮಾಡೋದು ಯೋಗ್ಯ ಅಲ್ಲ, ನಾವು ಏನೇ ಮಾಡಿದ್ರು ನಮ್ಮ ಜನಗಳಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡಬೇಕು. ನನಗೆ ದುಡ್ಡು ಮುಖ್ಯ ಅಲ್ಲ, ಜನರ ಹೆಲ್ತ್ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡುವುದು ಬಹಳ ಮುಖ್ಯ ಅಂತ ಹೇಳಿ ಅದನ್ನ ಬಿಟ್ಟು ಆ ದುಡ್ಡಿನ ವ್ಯಾಮೋಹವನ್ನು ಬಿಟ್ಟು ಪರದೇಶದ ವ್ಯಾಮೋಹವನ್ನು ಬಿಟ್ಟು ನಮ್ಮ ಪುಣ್ಯ ಮೈಸೂರಿಗೆ ಬಂದು ಸೆಟ್ಲ್ ಆದರು. ಬಹುತೇಕ ಮೈಸೂರಿಗೆ ಬಂದು ಸೆಟ್ಲ್ ಆಗ್ಲಿಕ್ಕೆ ಶ್ರೀಮತಿ ಖಾದರ್ ಅವ್ರದ್ದು ಪ್ರಭಾವ ಇರಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ. ಆ ತಾಯಿಗೂ ನನ್ನ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತೇನೆ. ಇವತ್ತು ಅವರು ಮೈಸೂರಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಿರಿಧಾನ್ಯಗಳು ಅವೆಲ್ಲ ಸಣ್ಣ ನೋಡ್ರಿದ್ದಾಗ ಅದರ ತಿದ್ದೀವಿ, ಈಗ ಬಿಟ್ಬಿಟ್ಟಿವಿ ದುರ್ದೈವ. ಮತ್ತೆ ತಿರುಗಿ ನಾವು ಅದೇ ಅಭ್ಯಾಸವನ್ನ ಮಾಡಬೇಕಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ COVID-19 ಎಲ್ಲರಿಗೂ ತಾವು ನಡೆದು ಬಂದ ದಾರಿ ತಪ್ಪು ಅನ್ನುವಂತ ಭಾವನೆಯನ್ನ ಮೂಡಿಸ್ತಾ ಇದೆ. ಈ ಪ್ರಸಂಗದೊಳಗೆ ಡಾಕ್ಟರ್ ಖಾದರ್ ಅವರ ಮಾತುಗಳು ಅನುಭವಪೂರ್ಣ ಮಾತುಗಳು ನಮಗೆ ಬಹಳಷ್ಟು ಪ್ರೇರಣೆಯನ್ನ ನೀಡುವುದರಲ್ಲಿ ಸಂಶಯವೇ ಇಲ್ಲ. ಅವರ ಮಾತುಗಳನ್ನ ಕೇಳೋಣ, ಬರೀ ಕೇಳ್ತಕ್ಕದ್ದಲ್ಲ, ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಕೃಷಿಯಲ್ಲೂ ಅಳವಡಿಸಿಕೊಳ್ಳೋಣ. ಅಳವಡಿಸಿಕೊಳ್ಳಿಗೆ ನಾವು ನಮಗೆ ಲಾಭ ಮಾಡಿಕೊಳ್ಳುವುದರ ಜೊತೆಗೆ ಜನಕ್ಕೂ ಅಮೃತವನ್ನು ಉಣಿಸಿ ನಾವು ಲಾಭ ಮಾಡಿಕೊಳ್ಳೋಣ, ಜನರಿಗೆ ವಿಷ ಉಣಿಸಿ ನಾವು ಲಾಭ ಮಾಡಿಕೊಳ್ತಕ್ಕದ್ದಲ್ಲ. ನನಗೆ ನೆನಪಿದೆ ವರಲಕ್ಷ್ಮಿ ಬೀಜ ಮಾರು ಹೊತ್ತಿನಾಗ ಸುಮಾರು 74 ವರ್ಷ ಅದ ಕಾಣಿಸ್ತದೆ ರಾಯಚೂರ್ ಹೋಗಿದ್ದೆ. ರಾಯಚೂರೊಳಗು ಒಬ್ಬ ಯಜಮಾನ ಹೇಳಿದ ಕೆಲವು ಬೀಜೋತ್ಪಾದಕರು ನಕಲಿ ಬೀಜಗಳನ್ನ ಕೊಟ್ಟು ಅವ್ರಿಗೆ ಮೋಸ ಮಾಡಿದ್ರು. ಅವಾಗ ಒಂದು ಮಾತು ಹೇಳಿದ್ರು ಯಜಮಾನ, ಹೋಳಿಗೆ ಉಂಡ್ರಿ ಬ್ಯಾಡ್ ಅನ್ನೋದಿಲ್ಲ, ನಮ್ಮ ಮನ್ಯಾಗ ಮಂಗಲ ಕಾರ್ಯ ಮಾಡಿ ಹೋಳಿಗೆ ಉಂಡ್ರಿ,
ನಮ್ ಶ್ರಾದ್ದಾ ಮಾಡಿ ಹೋಳಿಗೆ ಒಂದ್ ಬೇಡ್ರಿ ಅನ್ನುವಂತ ಮಾತನ್ನ ಬಹಳ ನೊಂದು ಹೇಳಿದ ಅವನಿಗೆ ಹೇಳಿದ್ದೆ ನಾನು. ನಾವು ಉಳಿದ ಬೀಜೋತ್ಪಾದಕ ರಂಗ ಅಲ್ಪ ಯಜಮಾನ ನಾವು ಜನರ ರೈತರಿಗೆ ಅನುಕೂಲ ಆಗ್ಬೇಕನ್ನೋ ದೃಷ್ಟಿಯಿಂದನೇ ಇದನ್ನ ಮಾಡೋರು. ನಮ್ಮಲ್ಲಿಗೆ ನಮ್ಮಿಂದಂತೂ ಮೋಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದು ನೆನಪದ ನನಗೆ. ಹಂಗ ನಾವು 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 ಉತ್ತಿ ಬಿತ್ತಿ ಬೆಳೆದು ಮಾರಾಟ ಮಾಡೋಣ, ಆದರೆ ಜನರಿಗೆ ಅನುಕೂಲ ಆಗುವಂತ ಜನರ ಸ್ವಾಸ್ಥ್ಯತೆಯನ್ನು ಉಳಿಸುವಂತ ಬೆಳೆಗಳನ್ನ ಬೆಳೆದು ಅವರಿಗೆ ನಾವು ಕೊಟ್ಟು ಅವರಿಗೂ ಅನುಕೂಲ ಆಗಬೇಕು ನಮಗೂ ಲಾಭ ಆಗಿರಬೇಕು. ಆ ರೀತಿ ಒಂದು ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು, ನಮ್ಗೆ ನಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಸಾಕಷ್ಟು ನಂಬಿಕೆ ನೆಟ್ಕೊಂಡವ. ಈಗ ಜನಕ್ಕೆ ಅದು ಪಠಾಯಿಸ್ತಿದೆ. ಈ ಪ್ರಸಂಗದೊಳಗೆ ಡಾಕ್ಟರ್ ಖಾದರ್ ಅವರನ್ನ ತಮ್ಮೆಲ್ಲರ ವತಿಯಿಂದ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಮತ್ತೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಸೋದರಿ ಶ್ರೀಮತಿ ಖಾದರ್ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಮೂರು ದಿವಸ ಡಾಕ್ಟರ್ ಇವತ್ತು ನಾಳೆ ನಾಡಿದ್ದು ತಾವು ಸಿರಿಧಾನ್ಯದ ಮಹತ್ವ ಏನದ ನಮ್ಮ ಆಹಾರ ಪದ್ಧತಿಯೊಳಗೆ, ಆಮೇಲೆ ಅದನ್ನು ಬೆಳೆಯುವುದೇ ಇದರ ಬಗ್ಗೆ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಅದರಿಂದ ಬಹಳಷ್ಟು ಜನ ಈ ಭಾಗದೊಳಗೆ ಪ್ರೇರೇಪಣೆ ಪಡೆದುಕೊಂಡು ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತ ಈಗಾಗಲೇ ಸುದೈವದಿಂದ ಇವರೆಲ್ಲರ ಪ್ರಯತ್ನದಿಂದ ಸಿರಿಧಾನ್ಯಕ್ಕೆ ಸಾಕಷ್ಟು ಬೆಲೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಬರ್ತಾ ಇದೆ, ವಿಶೇಷವಾಗಿ ಬೆಂಗಳೂರು ಮೈಸೂರು ಕಡೆ ಸಾಕಷ್ಟು ಬೆಲೆ ಬರ್ತಾ ಇದೆ. ಅದಕ್ಕೆ ನಾವು ಮಾರ್ಕೆಟಿಂಗ್ ಸಹಿತ ಸರಿಯಾಗಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ನಾವು ನೀವು ಎಲ್ಲರೂ ಕೂಡಿ ಮಾಡೋಣ. ಒಟ್ಟಾರೆ ಡಾಕ್ಟರ್ ಖಾದರ್ ಅವರ ಪರಿಶ್ರಮ ಏನಿದೆ, ಅವರ ತ್ಯಾಗ ಏನಿದೆ, ಅದು ಸಮಾಜದ ಅಭಿವೃದ್ಧಿಗೆ ನಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡುವಲ್ಲಿ ಯಶಸ್ವಿ ಆಗ್ತದ ಅನ್ನೋದು ಖಾತ್ರಿ ಇದೆ. ಯಾಕಂದ್ರೆ ಅವ್ರು ತ್ಯಾಗ ಮಾಡ್ಯಾರ ಅಂದಾಗ ಅದು ಯಶಸ್ ಸಿಗಲೇಬೇಕು, ದೇವರು ಅದಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ, ಏನು ಪ್ರಶ್ನೆ ಇಲ್ಲ. ಬೇಗ ಆದಷ್ಟು ಅವ್ರಿಗೂ ಸಮಾಧಾನ ಇದೆ. ಬೇಗ ಆಗುವಲ್ಲಿ ನಾವೆಲ್ಲರೂ ನಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಳೋಣ, ನಮ್ಮ ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಳ್ಳೋಣ, ನಮ್ಮ ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಅದನ್ನ ಬದಲಾವಣೆ ಮಾಡೋದೇ ಅವ್ರಿಗೆ ನಾವು ಗುರುದಕ್ಷಿಣೆ ಕೊಟ್ಟ ಹಾಗೆ ಆ ಕೆಲಸ ನಾವು ನೀವೆಲ್ಲರೂ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸೋಣ ಅನ್ನುವಂತ ಮಾತನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಡಾಕ್ಟರ್ ಖಾದರ್ ಅವರನ್ನ ಮತ್ತು ಸಹೋದರಿ ಉಷಾ ಅವರನ್ನ ನಾನು ಕೃತಜ್ಞತಾ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಖಾದರ್ ಅವರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೋತೀನಿ. ಇದು ಪ್ರವಚನ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರಿಗೆ. ಇದು ಒಂದು ನೊಂದ ಮನಸ್ಸು. ಜನರಿಗೆ ತುಂಬಾ ತೊಂದರೆಗಳು. ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕಳೆದ 50 ವರ್ಷಗಳಿಂದ ನಡೀತಕ್ಕಂತ ಈ ವೈದ್ಯಕೀಯ ಮತ್ತು ಕೃಷಿ ಮತ್ತು ವೈಜ್ಞಾನಿಕ ರಂಗಗಳಲ್ಲಿ ಆರ್ಥಿಕ ವಿಧಾನಗಳಿಗೆ ಒತ್ತು ಕೊಟ್ಟು ಈ ಪ್ರಾಪಂಚೀಕರಣ, ಜಾಗತೀಕರಣ ಮತ್ತು ಈ ಬಂಡವಾಳಶಾಹಿ ಕಾರ್ಪೊರೇಟ್ ಕಲ್ಚರ್ ಇಡೀ ಪ್ರಪಂಚದ ಪರ್ಯಾವರಣದ ಆಗು ಹೋಗುಗಳನ್ನು ಗಮನಿಸದೆ ಬರೀ ವಾಣಿಜ್ಯೀಕರಣದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರ ಜೀವವನ್ನು, ಜೀವಿತ ವಿಧಾನಗಳನ್ನು, ಜೀವನ ವಿಧಾನಗಳನ್ನು ಅಸ್ತವ್ಯಸ್ತ ಮಾಡ್ತಾ ಇದೆ ಅನ್ನೋದಕ್ಕೆ ಪುರಾವೆ. ನಾವೆಲ್ಲರೂ ಕಳೆದ 1.5 ವರ್ಷದಿಂದ ಈ ಕೊರೋನಾ ಮಹಾಮಾರಿಯಿಂದ ನರಳತಾ ಇದ್ದೀವಿ ಅನ್ನೋದು ಅತಿ ದೊಡ್ಡ ಪುರಾವೆ. ಯಾಕೆ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ, ಏನಾಗಿದೆ, ಹೆಂಗಾಗ್ತಾ ಇದೆ, ಇಡೀ ಸರ್ಕಾರಗಳು ಅದು ದೊಡ್ಡಣ್ಣ ಅಮೆರಿಕ ಆಗಿರ್ಬೋದು, ಸೋ ಕಾಲ್ಡ್ ಕಮ್ಯುನಿಸ್ಟ್ ಕಂಟ್ರಿ ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು,
ಇನ್ನು ಬಹುತೇಕ ಬೇರೆ ಬೇರೆ ರಾಜಕೀಯ ರಾಜ್ಯಾಂಗ ವಿಧಾನಗಳಲ್ಲಿ ಆಳುವ ಪ್ರತಿಯೊಂದು ದೇಶವು ಕಳೆದ 40-50 ವರ್ಷಗಳಿಂದ ನಾವು ಸಮೇತ ಈ ಜಾಗತೀಕರಣ ಮತ್ತು ಪ್ರಪಂಚೀಕರಣದ ವ್ಯಾಮೋಹದಲ್ಲಿ ಬಹುಪಾಲು ಪರ್ಯಾವರಣವನ್ನ ತುಂಬಾ ಕೀಳುಮಟ್ಟದಲ್ಲಿ ನೋಡಿಕೊಂಡು ಅದನ್ನ ಲೆಕ್ಕಾಚಾರ ತಗೊಳ್ಳದೇನೆ ಮೂಢರಾಗಿ ನಮ್ಮ ಆರೋಗ್ಯ ಪರಿಸ್ಥಿತಿಯನ್ನ ಅಸ್ತವ್ಯಸ್ತ ಮಾಡಿಕೊಂಡಿರೋದು 100ಕ್ಕೆ 100 ಪಾಲು ನಿಜ. ಇವತ್ತು ಅರ್ಧ ಗಂಟೆ ಸಮಯ ನಾನು ಈ ಕರೋನಾ ನೇಪಥ್ಯದಲ್ಲಿ ಕಳೆದ 1.5 ವರ್ಷ ಅಲ್ಲ, ನಾನು 10 ವರ್ಷ ಹಿಂದೆಯಿಂದೇನೆ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳುವುದು ಒಂದೇ ದಾರಿ ಈ ಆಧುನಿಕ ವೈದ್ಯಕೀಯ ವಿಧಾನ, ಈ ಭಯಂಕರವಾದ ಸಾಂಕ್ರಾಮಿಕ ರೋಗಗಳನ್ನ ತಡೆಯುವುದರಲ್ಲಿ ನಿಷ್ಫಲಕಾರಿ ಆಗತ್ತೆ ಅಂತ 10 ವರ್ಷ ಹಿಂದೇನೆ ಬೆರಳು ತೋರಿಸಿ ಹೇಳ್ತಾ ಬಂದಿದ್ದ ಒಂದೇ ಒಂದು ವೈದ್ಯನ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಡಾಕ್ಟರ್ ಖಾದರ್ ಮಾತ್ರ. ಅದಕ್ಕೆ ಪೂರಕವಾಗಿ ನಮ್ಮ ದೇಶದಲ್ಲೇ ಅಲ್ಲ, ಇನ್ನು ಹಿಂದೆ ಮುಂದೆ ಬೇರೆ ದೇಶಗಳಲ್ಲಿ ಬರ್ತಕ್ಕಂತ ಸಾಂಕ್ರಾಮಿಕ ರೋಗಗಳು, ಅಕ್ಕಿ ಜ್ವರ, ಹಂದಿ ಜ್ವರ, ಮ್ಯಾಡ್ ಕೌ ಡಿಸೀಸ್, ಡೆಂಗು, ಚಿಕನ್ ಗುನ್ಯಾ, ಇಂತಹ ಭಯಾನಕವಾದ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸ್ತಾ ಅದಕ್ಕೆ ಬೇಕಾಗಿದ್ದ ರೋಗ ನಿರೋಧಕ ಶಕ್ತಿಗೆ ಏನೇನು ಮಾಡಬೇಕು ಅನ್ನುವ ವಿಚಾರಗಳನ್ನ ಹಳ್ಳಿ ಹಳ್ಳಿಗೆ ಹೋಗಿ ಹೇಳ್ತಾ ಬಂದಿದ್ದರಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದ ಕೆಲಸವೇ ನಾವೆಲ್ಲರೂ ಅಂಬಲಿ ಕುಡಿಯೋದ್ರಿಂದ ಮತ್ತು ಬೆಳಗ್ಗೆ ಎದ್ದು ಸೂರ್ಯ ಉದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಆ ಸೂರ್ಯನ ಕಾಷಾಯ ರಂಗು ಕಿರಣಗಳು ನಮ್ಮ ದೇಹದ ಮೇಲೆ ಬೀಳ್ತಕ್ಕಂತ ಕೆಲಸಗಳನ್ನು ಮಾಡೋದ್ರಿಂದ ಮತ್ತು ಸಪ್ತಪತ್ರ ಕಷಾಯಗಳು, ಗರಿಕೆ, ತುಳಸಿ, ಅಮೃತಬಲ್ಲಿ, ಬಿಲ್ವ, ಬೇವು, ಅರಳಿ, ಈ 7 ಕಷಾಯಗಳನ್ನ ಸತತವಾಗಿ ನಾವು ವಾರಕ್ಕೊಮ್ಮೆ ಬದಲಾವಣೆ ಮಾಡುತ್ತಾ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡುವುದರಲ್ಲಿ ನಾವು ಸಫಲೀಕೃತರಾಗ್ತೀವಿ. ಈ ಕಾರ್ಯಕಲಾಪಗಳನ್ನ ನಮ್ಮ ಜೀವನ ಶೈಲಿಗೆ ಅಳವಡಿಸಿಕೊಳ್ಳೋದ್ರಿಂದ ಮಾತ್ರ ನಾವು ಯಾವುದೇ ವೈರಾಣುಗಳನ್ನ ನಮ್ಮ ದೇಹದಿಂದ ದೂರ ಇಡಬಹುದು ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದ ವೈದ್ಯ ಯಾವನಾದ್ರೂ ಇದಾನೆ ಇಲ್ಲಿ ತನಕ ಅಂದ್ರೆ ಅದು ನಾನೊಬ್ಬನೇ ಅಂತ ಘಂಟಾಪದವಾಗಿ ಯಾವ ಸಂಶಯ ಇಲ್ಲದೇನೆ ಹೇಳ್ಕೊಂಡು ಬರಬಹುದು. ಅಷ್ಟೇ ಅಲ್ಲ, ಈ ಕಳೆದ 1.5 ವರ್ಷದಿಂದ ಈ ಕೋವಿಡ್ ಬಂದ ಮೇಲೆ ಮೂತಿಗೆ ಮುಸುಗಾಕೊಂಡು ಬಿಪಿ ಹಾಕೊಂಡು ಇದು ಮಾಡಿ ಅದು ಮಾಡಿ ಈ ಎಲ್ಲಾ ಸರ್ಕಾರಗಳು ಈ ವೈದ್ಯಕೀಯ ರಂಗ, ಆಧುನಿಕ ಈ ಅಲೋಪತಿ ವೈದ್ಯಕೀಯ ರಂಗ ಮಾಡಿದ್ದ ಎಲ್ಲಾ ಕೆಲಸಗಳು ವಿಫಲವಾಗಿವೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದು ಯಾವುದೇ ಸರ್ಕಾರ ಆಗಿರಲಿ, ಈ ಡಸಂಟ್ ಮ್ಯಾಟರ್, ಅದು ಯಾವುದು ಉಪಯೋಗಕ್ಕಿಲ್ಲ. ಯಾಕಂದ್ರೆ ಈ ಕೊರೋನಾ ಮಹಾಮಾರಿನ ನಿಯಂತ್ರಣ ಮಾಡೋದಕ್ಕೆ ಬೇಕಾಗಿದ್ದ ವೈದ್ಯಕೀಯ ವಿಜ್ಞಾನ ಮತ್ತು ಸವಲತ್ತುಗಳು ಒದಗಿಸೋದಕ್ಕೆ ಆಗುವುದಿಲ್ಲ ಅನ್ನೋದು ಎಲ್ಲರಿಗೂ ಈಗ ಅವಗಾಹನೆ ಆಗಿದೆ. ಹೆಂಗಿದೆ ಅಂದ್ರೆ ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಬರೀ ಕೊರೋನಾ ಬಗ್ಗೆ, ಕೊರೋನಾಯಿಂದ ನಾವು ಹೆಂಗೆ ಪಾರಾಗ್ಬೇಕು, ಇನ್ನು ಬರೋ 3ನೇ ಅಲೆ ಬರುತ್ತೆ, 4ನೇ ಅಲೆ ಬರುತ್ತೆ, ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ, ಅದನ್ನ ನಾವು ಸಾಮಾನ್ಯ ಮಾನವನಾಗಿ, ಶ್ರೀ ಸಾಮಾನ್ಯರಾಗಿ, ಒಬ್ಬ ಬಡ ರೈತನಾಗಿ ಹಳ್ಳಿಗಳಲ್ಲಿ ಈ ವೈದ್ಯಕೀಯ ರಂಗ ಅಥವಾ ಸರ್ಕಾರಗಳ ಗಮನ ಕಮ್ಮಿ ಇದೆ ಅನ್ನೋದು ಎರಡನೇ ಮಾತಿಲ್ಲ. ಅವ್ರಿಗೆ ಎಲ್ಲಾ ಕಡೆನೂ ಏನು ಮಾಡೋಕ್ಕಾಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಈಗ ನೀವು ನಿಮ್ಮ ಊರಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀರಾ, ಒಂದು ದೊಡ್ಡ ಬಂಗ್ಲಾ ಕಟ್ಟಿದ್ದೀರಾ, 5 ಬೆಡ್ರೂಮು, 5 ಅಟ್ಯಾಚ್ಡ್ ಬಾತ್ರೂಮು, ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಗೆಸ್ಟ್ ರೂಮು, ಮೇಲೆ ಪ್ಯಾಂಟಿ ರೂಮು, ಎಲ್ಲಾ ಮಾಡಿ ದೊಡ್ಡ ಭವನ ಕಟ್ಟಿದ್ದೀರಾ ದುಡ್ಡು ಚೆನ್ನಾಗಿ ಮಾಡಿಕೊಂಡು. ಕೊನೆಗೆ ಗೃಹ ಪ್ರವೇಶ ದಿವಸ ಆಯ್ತು, ಸಂಭ್ರಮಾಚರಣೆ ಮಾಡ್ಕೋಬೇಕಿತ್ತು, ಕರೆದಿದ್ದೀರಾ ಒಂದು 400 ಜನ 500 ಜನ ಆಪ್ತರು ಅಂತ. ಗೃಹ ಪ್ರವೇಶಕ್ಕೆ ಬಂದ ತಕ್ಷಣ ಈ ಪಾಶ್ಚಾತ್ಯರನ್ನ ಅನುಕರಣೆ ಮಾಡಿಕೊಂಡು ನಾವು ವೆಲ್ಕಮ್ ಡ್ರಿಂಕ್ ಅಂತ ಒಂದು ಕೊಟ್ಟಿದ್ವಿ ಎಲ್ಲರಿಗೂ. ನೀವು ಕೊಟ್ಟಿದ್ದೀರಾ,
ಆದ್ರೆ ಅದು ಎಲ್ಲೋ ಈ ಟೆಟ್ರಾ ಪ್ಯಾಕು ಈ ಕಂಪನಿಗಳು ತಂದಿರೋ ದುಡ್ಡು ಆಡಂಬರದ ಈ ಪಾನೀಯಗಳನ್ನ ಪೇನೀಯಗಳನ್ನ ತಂದು ಎಲ್ಲಾರ್ಗೂ ಕೊಡೋ ಒಂದು ವ್ಯವಸ್ಥೆನೂ ಮಾಡ್ಕೊಂಡಿದ್ದೀರ. ಮನೆಗೆ ಬಂದ ತಕ್ಷಣ ಎಲ್ಲರೂ ಆ ಗೃಹ ಪ್ರವೇಶ ಎಲ್ಲ ಗೃಹವನ್ನ ನೋಡೋದಕ್ಕೆ ರೂಮ್ ರೂಮು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ರ. ಬಂದ ತಕ್ಷಣ ಈ ಪಾನೀಯ ಸುಸ್ವಾಗತವಾದ ಮಾಡುವಾಗ ಒಂದು ಪಾನೀಯ ಕೊಟ್ಟಿದ್ದೀರ, ಎಲ್ಲರೂ ಪಾನೀಯ ಕುಡಿದಿದ್ದಾರೆ, ಅದು ಏನೋ ತಪ್ಪಾಗಿದೆ. ಎಲ್ಲಾರ್ಗೂ ಹೊಟ್ಟೆಯಲ್ಲಿ ಗಡ್ಬಡ ಗಡ್ಬಡ ಶುರು ಆಗುತ್ತೆ, ಎಲ್ಲಾರ್ಗೂ ಭೇದಿ ಶುರು ಆಯ್ತು. ವಿದ್ ಇನ್ ಹಾಫ್ ಅನ್ ಅವರ್ ಒನ್ ಬಂದಿದ್ದು 300-400 ಜನ. ನಿಮ್ ಮನೇಲಿ ಎಷ್ಟು ಟಾಯ್ಲೆಟ್ ಗಳು ಕಟ್ಟಿದೀರಾ? 5 ಅಥವಾ 6 ಕಟ್ಟಿ. ಈಗ ಪರಿಸ್ಥಿತಿ ಹಂಗಾಗಿದೆ. ಎಲ್ಲಾ ಸರ್ಕಾರಗಳಂತೂ, ಇದು ಭಾರತ ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಅಲ್ಲ, ತಮಿಳ್ನಾಡು ಸರ್ಕಾರ ಅಲ್ಲ, ಅಮೆರಿಕಾ ಅಲ್ಲ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಎಲ್ಲಾ ದೇಶಗಳಲ್ಲೂ ಅದೇ ಗೊಂದಲ ಆಗಿದೆ. ಎಲ್ಲರೂ ಒಂದಿಷ್ಟು ICUಗಳು, ಒಂದಿಷ್ಟು ಹಾಸ್ಪಿಟಲ್ಗಳು ಎಲ್ಲ ಇಟ್ಕೊಂಡಿದ್ದಾರೆ. ಆದ್ರೆ ಈಗ ಬಂದಿರೋ ಮಹಾಮಾರಿ ನಮ್ಮ ಉಸಿರಾಟವನ್ನ ಹಿಡಿದು ಎಲ್ಲರನ್ನು ಝಾಡಿಸ್ಬಿಟ್ಟಿದ್ದಾ ಇದೆ. ಎಷ್ಟು ಜನ ಅಂತ, ನಮ್ಮ ದೇಶದಲ್ಲಿ 1.3 billion ಪೀಪಲ್, 0.1% ಅಂದ್ರೂ ಲಕ್ಷಾಂತರ ಜನ ಆಗ್ತಾ ಇದೆ. ಸೊ ಅಷ್ಟು ಜನಕ್ಕೆ ಯಾರು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಯಾರಾದ್ರೂ ಆಗ್ಲಿ, ಇಟ್ಸ್ ಇಂಪಾಸಿಬಲ್. ಸೊ ಇಂಥ ಪರಿಸ್ಥಿತಿ, ಇಂಥ ಸಂದರ್ಭ ಉಂಟಾದಾಗ ಪರಿಷ್ಕಾರ ಮತ್ತು ಅದಕ್ಕೆ ಬೇಕಾಗಿದ್ದ ಪರಿಹಾರಗಳು ವೈಯಕ್ತಿಕವಾಗಿ ಜನರು ಕಂಡುಕೊಳ್ಳೇಬೇಕೇ ಹೊರತು ಯಾವ ಸರ್ಕಾರನೂ ನಿಮ್ಮ ಬದಿಗೆ ಬಂದು ನಿಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಈಗ ಎಲ್ಲರಿಗೂ ಗೊತ್ತಾಗಿರ್ಬೇಕು, ಎಲ್ಲರಿಗೂ ಗೊತ್ತಾಗಿರ್ಬೇಕು. ಇನ್ನು ಮುಂದೆ ಬರುವ ಮಹಾಮಾರಿ ರೋಗಗಳಿಗೆ ಇದೊಂದು ಸಣ್ಣ ಟೀಸರ್ ಅಂತಾರೆ, ಈಗ ಇಂಗ್ಲಿಷ್ ಅಲ್ಲಿ ಟೀಸರ್ ಅಂತಾರೆ. ಟ್ರೈಲರ್, ಇದು ಸಿನಿಮಾ ಬಿಡುಗಡೆ ಮಾಡೋ ಮುಂಚೆ ಒಂದು 2 ನಿಮಿಷ ಟೀಸರ್ ನೆಲೆಸ್ತಾರಲ್ಲ, ಆ ತರ ಇದು. ಇನ್ನೂ ದೊಡ್ಡ ಮಹಾಮಾರಿ ರೋಗಗಳು, ಈಗ Delta 3, ಅದು ಡೆಲ್ಟಾ ಪ್ಲಸ್ ಥರ್ಡ್ ವೇವ್ ಅಂತ ಹೇಳ್ತಾ ಇದ್ದಾರೆ. ಬರುತ್ತೋ ಇಲ್ವೋ, ಬಂದ್ರೆ ಮಾತ್ರ ತೊಂದರೆ ಆಗತ್ತೆ. ಅಂದ್ರೆ ನಾವು ಈ ವೈದ್ಯಕೀಯ ರಂಗ, ಈ ಸೋಕಾಲ್ಡ್ ಅಲೋಪತಿ ಡಾಕ್ಟರ್ಸ್ ಹೇಳಿದಂಗೆ ಆ ಔಷಧಿ ಕೆಲಸ ಮಾಡುತ್ತೆ, ಈ ಔಷಧಿ ಕೆಲಸ ಮಾಡುತ್ತೆ, ಅದ್ ತಗೊಳ್ರಿ, ಇದ್ ತಗೊಳ್ರಿ, ಈ ಪ್ರೋಟೋಕಾಲ್ ತಗೊಳ್ರಿ, ಇನ್ನು ವ್ಯಾಕ್ಸಿನ್ ಬರುತ್ತೆ, ಇನ್ನೇನು 1 ತಿಂಗಳಾಯ್ತು, ಇನ್ನೇನು 2 ತಿಂಗಳಾಯ್ತು ಅಂತ ಹೇಳಿ ಹೇಳಿ ಕೊನೆಗೆ ವ್ಯಾಕ್ಸಿನ್ ಬಂದಿದೆ. ಅದು ಸರಿಯಾಗಿ ಇನ್ನು ಪ್ರಯೋಗಗಳು ಮಾಡಿಲ್ಲ. ಆದ್ರೂ ಎಮರ್ಜೆನ್ಸಿ ಆಥರೈಸೇಷನ್ ಅನ್ನೋ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಎಲ್ಲ ತಂದು ಹಾಕಕ್ ಶುರು ಮಾಡಿದ್ದಾರೆ. ಈಗಾಗಲೇ ನಮ್ಮ ದೇಶದಲ್ಲಿ 25 ಕೋಟಿ ಜನಕ್ಕೆ ಹಾಕಿದ್ದಾರೆ. ಇನ್ನು 125 ಕೋಟಿ ಜನಕ್ಕೆ ಹಾಕೋದಕ್ಕೆ 2.5 ವರ್ಷ ಬೇಕಾಗತ್ತೆ. ಅಷ್ಟರಲ್ಲಿ ಕೊರೋನಾ ಏನು ಬಾಯಿ ಕುತ್ಕೊಂಡು ಮಾತು ಕುತ್ಕೊಂಡು ಕೂತ್ಕೊಂಡಿರಲ್ಲ, ಆ ಬನ್ರಿ ನೀವು ವ್ಯಾಕ್ಸಿನ್ ತಗೊಂಡ್ ಬರೋ ತನಕ ನಾನು ಕಾಯ್ತಾ ಇರ್ತೀನಿ. ಅದ್ರ ಪಾಟಿಗೆ ಅದು ಹರಡ್ತಾ ಇದೆ, ಅದ್ರ ಪಾಟಿಗೆ ಅದು ಬದಲಾವಣೆಗಳು ಮಾಡಿಕೊಂಡು ಮ್ಯೂಟೇಟ್ ಅಂತ ಮ್ಯೂಟೇಷನ್ ಮಾಡಿಕೊಂಡು ಹೊಸ ಹೊಸ ರೀತಿಯಲ್ಲಿ ಜನರನ್ನ ಹೆಂಗೆ ಅಪ್ಪಳಿಸ್ಬೇಕು ಅಂತ ತಾನು ಪ್ಲಾನ್ ಮಾಡ್ಕೋತಾ ಇದೆ. ಅದೇನು ಸುಮ್ಮನೆ ಕೂತ್ಕೊಂಡಿರಲ್ಲ. ನಾವ್ ಅನ್ಕೊಂಡಂಗೆ ಒಂದ್ಸರ್ತಿ ವ್ಯಾಕ್ಸಿನ್ ರೆಡಿ ಆದ್ರೆ ಆಹಾಹಾ ಮಾಯ ಆಗುತ್ತೆ. ಈಗ ನೀವು ವ್ಯಾಕ್ಸಿನ್ ಹಾಕೋದು, ಸ್ಟೆರಾಯ್ಡ್ಸ್ ಹಾಕೋದು, ಈ ಕೆಲಸ ಆ ಕೆಲಸ, ಇದು ಮಾಡ್ರಿ ಅದು ಮಾಡ್ರಿ ಅಂತ ಎಲ್ಲ ಮಾಡ್ತಾ ಇದ್ದಂಗೆನೆ ಅದು ತನ್ನ ಮಹಾಮಾರಿ ರೂಪವನ್ನ ವಿಸ್ತಾರ ಮಾಡಿಕೊಂಡು ಬೇರೆ ಬೇರೆ ರೂಪಾಂತರ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು 3 ತಿಂಗಳು 6 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾ ಇದೆ. ಈ ಗೊಂದಲಗಳು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಅಂದ್ರೆ ಏನಾಗಿದ್ದೀವಿ ನಾವು ಇಲ್ಲಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಒಂದು ಕೆಲಸ ಆಗಲಿ ಮಾತಾಗಲಿ ಗೌರ್ಮೆಂಟ್ ಅವರು, ಈ ವೈದ್ಯಕೀಯ ರಂಗದವರು ಯಾರು ಮಾತಾಡ್ತಾ ಇಲ್ಲ. ಈ ಮಾತು ನಾನು 10 ವರ್ಷದಿಂದ ಮಾತಾಡ್ತಾ ಬರ್ತಾ ಇದ್ದೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಇದು ಒಂಥರ ಈ ಫಾರ್ಮಸ್ಯೂಟಿಕಲ್ ಕಂಪನಿಗಳಿಗೆ ಹಬ್ಬ ಇದ್ದಂಗೆ ಆಗೋಗ್ಬಿಟ್ಟಿದೆ. ಅದ್ ತಗೊಳ್ರಿ, ಇದು ತಗೊಳ್ರಿ, ಇದು ಕಮ್ಮಿ ಇದೆ, ಅದು ಕಮ್ಮಿ ಇದೆ, ದುಡ್ಡು ಜಾಸ್ತಿ ಮಾಡಿ ಎಲ್ಲರಿಂದ ದುಡ್ಡು ಹೀರ್ಕೊಳ್ಳೋ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ. ಅಷ್ಟೇ ಅಲ್ಲ, ಇನ್ನು 6 ತಿಂಗಳಿಗೊಮ್ಮೆ ಇನ್ನೊಂದು ವ್ಯಾಕ್ಸಿನ್ ಬರಬೇಕು, ಇನ್ನೊಂದು ಬೂಸ್ಟರ್ ಮಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡಲ್ ಇದು ಆರ್ಥಿಕ ನಮೂನೆ. ದುಡ್ಡು ಹೆಂಗೆ ಮಾಡೋದು? ಜನರ ಪರಿಸ್ಥಿತಿಯಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲ್ಲಾ ಅಂಶಗಳನ್ನು ಕೂರಿಸ್ಕೊಳ್ಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಬರೋ ಮುಂದೆ 5 ವರ್ಷದಲ್ಲಿ ಭಾರತ ದೇಶದಲ್ಲಿ ಈ ಟೀಕಾಕೀಕರಣ ಅಷ್ಟೇ, ಇನ್ನೇನಿಲ್ಲ. ಲಸಿಕೆ ಹಾಕೋದು, ದುಡ್ಡು ತಗೊಳ್ಳೋದು. 6 ತಿಂಗಳಿಗೊಮ್ಮೆ ನೀನು ಅಲ್ಲಿ ರೈಲ್ ಹತ್ಬೇಕಾ ಲಸಿಕೆ ತಗೋ, ಬಸ್ ಹತ್ಬೇಕಾ ಲಸಿಕೆ ತಗೋ,
ಮೀಟಿಂಗ್ ಮಾಡಬೇಕಾ ಲಸಿಕೆ ತಗೋ, ಸ್ಕೂಲ್ ಕಳಿಸಬೇಕಾ ಪ್ರತಿಯೊಬ್ಬ ಮಗುವಿಗೆ ಲಸಿಕೆ ಹಾಕು, ಇದೇ ಕೆಲಸ. ಇದು ವೈಜ್ಞಾನಿಕದ್ದು ಅಲ್ಲ. ನಿಜವಾಗಲೂ ನಾವು ಲಸಿಕೆಯಿಂದ ನಮಗೆ ರಕ್ಷಣೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ದೇಶಗಳಲ್ಲೂ ಬೇರೆ ಬೇರೆ ತರ ವೈರಾಣುಗಳನ್ನು ಎದುರ್ಕೊಳ್ಳೋದಕ್ಕೆ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ತುಂಬಾ ವಿಫಲವಾಗಿದೆ ಅನ್ನೋದನ್ನು ಮೆಡಿಕಲ್ ಫ್ಯಾಕ್ಟ್. ಇದನ್ನ ಬಚ್ಚಿಟ್ಕೊಂಡು ನಾವು ಇದ್ರ ಮೇಲೇನೆ ಮುಂದುವರಿತೀವಿ ಅಂತ ಈ ಸರ್ಕಾರಗಳು, ಈ ಅಲೋಪತಿ ವೈದ್ಯಕೀಯ ರಂಗ ಮುಂದಕ್ಕೆ ಹೋಗ್ತಾ ಇದೆ. ಬೇರೆ ವೈದ್ಯ ವಿಧಾನಗಳು, ಅದು ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಮತ್ತು ಯುನಾನಿ, ಯೋಗ, ಸಿದ್ಧ, ಈ ರೀತಿ ಔಷಧಿ ಗುಣತತ್ವ ಇದ್ದ ಪದ್ಧತಿಗಳನ್ನ ಅವೈಜ್ಞಾನಿಕ ಅಂತ ಹೇಳಿ ತಾವು ಅದಕ್ಕೆ ಅನುಮತಿ ಕೊಟ್ರೆ ಮಾತ್ರ ಉಪಯೋಗಿಸ್ಬೋದು ಅಂತ ಇಲ್ಲಿ ತನಕ ನಮ್ಮನ್ನ ದಬ್ಬಾಳಿಕೆ ನಿಯಂತ್ರಿಸಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮ ಅದೃಷ್ಟಕ್ಕೆ 26ನೇ ತಾರೀಕು ಸುಪ್ರೀಂ ಕೋರ್ಟ್ ಅವರು ಮೊನ್ನೆನೆ ಒಂದು ತೀರ್ಪು ಜಾರಿ ಮಾಡಿದ್ದಾರೆ. ಯಾರು ಬೇಕಾದರೂ ಈ ಲಸಿಕೆಯನ್ನ ನನಗೆ ಬೇಡ ಅಂತ ಹೇಳಬಹುದು ಅಂತಾನು ಮಾಡಿದ್ದಾರೆ. ಅಂದ್ರೆ ಕಡ್ಡಾಯಗೊಳಿಸಿ ಲಸಿಕೆ ಹಾಕೊಳ್ಳೇಬೇಕು, ಇದು ಮಾಡೋದಕ್ಕೆ ಅದು ಮಾಡೋದಕ್ಕೆ ಅಂತ ಯಾವ ಗೌರ್ಮೆಂಟ್ ಆಗಲಿ, ಯಾವ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಲಿ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಕಡ್ಡಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬಾರದು ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಉತ್ತರವನ್ನ ಜಾರಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈಗ ಯೋಚನೆ ಮಾಡಬೇಕಾಗಿತ್ತು ಏನಂದ್ರೆ, ನಮ್ಮ ಆರೋಗ್ಯದ ಸ್ಥಿತಿಯನ್ನ ನಾವು ಸುಧಾರಿಸ್ಕೋಬೇಕು, ಈ ಡಾಕ್ಟರ್ಗಳು ಸುಧಾರಿಸಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ, ಲಕ್ಷಾಂತರ ಜನಕ್ಕೆ ಈ ಕೋವಿಡ್ ಹರಡ್ಬಿಟ್ಟಿದೆ, ಇವರೆಲ್ಲರೂ ಇನ್ನೂ ಹರಡುತ್ತೆ ಅಂತ ಅನ್ಕೋತಾ ಇದ್ದಾರೆ. ನನ್ನ ಅಭಿಪ್ರಾಯ ಅಲ್ಲ, ಎಲ್ಲರ ಅಭಿಪ್ರಾಯ. ವೈಜ್ಞಾನಿಕವಾಗಿ ಈ ತರ ಪ್ಯಾಂಡಮಿಕ್ ಕಂಡೀಷನ್ ಅಲ್ಲಿ ಇಡೀ ಭಾರತ ದೇಶ ಈಗ ಕೊರೋನಾ ಹರಡಿಬಿಟ್ಟಿದೆ. ಯಾರಿಗೆ ರೋಗ ನಿರೋಧ ಶಕ್ತಿ ಹೆಚ್ಚಾಗಿರುತ್ತೋ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಈಗ ನನ್ನಂತ ಅವರು ಕಳೆದ ಒಂದೂವರೆ ವರ್ಷದಿಂದ ದಿವಸ ಕ್ಲಿನಿಕ್ ಅಲ್ಲಿ 20, 40, 50, ಮೊನ್ನೆ 80 ಜನ ಪೇಷಂಟ್ಸ್ ಅನ್ನ, ರೋಗಿಗಳನ್ನ ನೋಡ್ತಾ ಇದ್ವಿ, ಅವ್ರನ್ನ ವಾಸಿ ಮಾಡ್ಕೊಳ್ತಾ ಇದ್ವಿ. ಈಗ ಆಲ್ಮೋಸ್ಟ್ ಒಂದು 30,000-40,000 ಜನ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಕ್ಲಿನಿಕ್ ಅಲ್ಲಿ ಈ ಕೊರೋನಾ ಬಂದಿದೆ ಅನ್ನೋರು ವಾಸಿ ಮಾಡಿಕೊಂಡು ಆರಾಮಾಗಿದ್ದಾರೆ. ಅದಕ್ಕೆ ಮೂಲಭೂತವಾದ ಕಾರಣ ರೋಗ ನಿರೋಧಕ ಶಕ್ತಿಯನ್ನು ಹೆಂಗೆ ವೃದ್ಧಿ ಮಾಡ್ಕೋಬೇಕು ಅಂತ ನಾವು ಒಂದು ಸಣ್ಣ ಕೈಪಿಡಿ ಅಂತ, ಕರೋನಾ ಕೈಪಿಡಿ ಅಂತ ಕಳೆದ 8-9 ತಿಂಗಳ ಹಿಂದೆನೆ ರೆಡಿ ಮಾಡಿದ್ವಿ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಹರಡಿ ಬಿಟ್ಟಿದೀವಿ, ಅದು ಓಡಾಡ್ತಾ ಇದೆ. ನಾನು ಇವತ್ತು ಮತ್ತೆ ನಿಮ್ಮೆಲ್ಲರಿಗೋಸ್ಕರ ಅಂತ ಆ ಒಂದು ಕರೋನಾ ಕೈಪಿಡಿ ಕನ್ನಡದಲ್ಲಿ ಇರೋದನ್ನ ಡಾಕ್ಟರ್ ಡಿ ಆರ್ ಪಾಟೀಲ್ ಸಾಹೇಬ್ ಅವ್ರಿಗೆ ಕಳ್ಸಿಕೊಡ್ತೀನಿ, ನಿಮ್ಮೆಲ್ಲರ ಜೊತೆ ಅದನ್ನ ಹಂಚ್ಕೊತಾರೆ. ಇನ್ಫ್ಯಾಕ್ಟ್ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲರಿಗೂ ಕೈಪಿಡಿ ಅಂತ ಸಣ್ಣ ಪುಸ್ತಕ ಎಲ್ಲರಿಗೂ ಕೈಗೆ ಕೊಡ್ತಾ ಇದೆ. ಅದರಲ್ಲಿ ಯಾರದಕ್ಕೂ ಯಾರ ಹಂಗಾಮನು ಬೇಕಿಲ್ದೇನೆ ನೀವು ಕೊರೋನಾಯಿಂದ ಪಾರಾಗ್ಬೋದು, ಕೊರೋನಾ ಬರದೇ ಇರಂಗೆ ನೀವು ನೋಡ್ಕೋಬಹುದು, ನಿಮ್ಮ ಮಕ್ಕಳನ್ನ ಈ ಮಹಾಮಾರಿಯಿಂದ ಆರಾಮಾಗಿ ದೂರ ಇಡಬಹುದು, ಬಡರು ಸಮೇತ ಒಂದು ನಯಾ ಪೈಸಾ ಖರ್ಚು ಮಾಡಿಕೊಳ್ಳದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಇದ್ದುಕೊಂಡು ಯಾರಿಗೂ ತೊಂದರೆ ಕೊಡದೆ ಎಷ್ಟು ಜನಕ್ಕೆ ಕೊರೋನಾ ಬಂದರೂ ನೀವು ಮಾತ್ರ ಆರಾಮಾಗಿರ್ಬೋದು. ನೀವು ನಾನು ಹೇಳಿದ್ದಿನ ಈ 3 ಅಂಶಗಳನ್ನ ಒಂದು 5-6 ವಾರ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ, ಇದಕ್ಕೆ ಪುರಾವೆಗಳು ಪ್ರಾಯೋಗಿಕವಾಗಿ ನಮ್ಮ ಕ್ಲಿನಿಕ್ ಬರುವ ರೋಗಿಗಳು ಮತ್ತೆ ನಾನು ಈ ಕರೋನಾ ಕೈಪಿಡಿ ಪುಸ್ತಕ ಎಲ್ಲರ ಜೊತೆ ಎಲ್ಲಾ ಭಾಷೆಗಳಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ಮರಾಠಿಯಲ್ಲಿ ಎಲ್ಲಾ ಹಂಚಿಕೊಂಡಿದ್ದೀವಿ. ಇಡೀ ಭಾರತ ದೇಶ ಈ ಪದ್ಧತಿಗಳನ್ನ ಬಳಸಿ ಸಾವಿರಾರಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಆರಾಮಾಗಿರೋದನ್ನ ನಮಗೆ ರಿಪೋರ್ಟ್ಸ್ ಬರ್ತಾ ಇವೆ. ಇವತ್ತು ಆಕ್ಚುಲಿ ನಿಮಗೆ ಕೊರೋನಾ ಬಂದಿದೆ ಹೋಗಿದೆ ಅವನಿಗೆ ಗೊತ್ತಿಲ್ಲ. ಕೊರೋನಾ ಬಂದಿದ್ದಂಗೆ ಅದನ್ನ ಆಂಟಿಬಾಡೀಸ್ ಅಂತಾರೆ, ಪ್ರತಿರೋಧಕನಲ್ಲೂ ತನ್ನ ದೇಹದಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರತಕ್ಕಂತ
ಪುರಾವೆಗಳು ನಮ್ಮ ಹತ್ರ ಪೇಷಂಟ್ಸ್ ತಂದು ಕೊಡ್ತಾ ಇದಾರೆ ಸರ್, ನಮ್ಮ ಮನೆಯಲ್ಲಿ 5 ಜನಕ್ಕೆ ಕೊರೋನಾ ಬಂದಿದೆ, ನನಗೆ ಬಂದಿಲ್ಲ, ಯಾಕಂದ್ರೆ ನಾನು ನೀವು ಹೇಳಿದ್ದ ಅಂಬಲಿ ಕುಡಿತಾ ಇದ್ದೀನಿ, ಉಪ್ಪಿನಕಾಯಿ ತಿಂತಾ ಇದ್ದೀನಿ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ, ಸಪ್ತಪತ್ರ ಕಷಾಯಗಳನ್ನ ಕಳೆದ 5-6 ತಿಂಗಳಿಂದ ಕುಡಿದಿದ್ದೀನಿ, ನನಗೇನು ತೊಂದರೆ ಆಗಿಲ್ಲ, ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ, ಕೋವಿಡ್ ಆಂಟಿಬಾಡೀಸ್ ಪ್ಲೆಂಟಿ ಅಂತ ಬಂದಿದೆ. ಸೊ ಡಾಕ್ಟರ್ಗಳ ಆಶ್ಚರ್ಯ ಹೋಗ್ತಾ ಇದೆ, ಹೆಂಗಯ್ಯ ನಿನ್ಗೆ ಬಂದಿದೆ, ನಿಮ್ಮ ಮನೆಯಲ್ಲಿ 5 ಜನಕ್ಕೆ ಕೊರೋನಾ ಬಂದಿದೆ, 5 ಜನ ಬಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೂ ನಮ್ಮ ಕರೋನಾ ಕೈಪಿಡಿಯಲ್ಲಿದ್ದ ವಿಷಯಗಳನ್ನ ತೋರಿಸಿ ಮಾಡಿಸಿ ಏನು ತೊಂದರೆ ಇಲ್ಲದೆ ಪಾರು ಮಾಡಿಕೊಂಡಿದ್ದಾರೆ. ಈ ರೀತಿ ತುಂಬಾ ಗುಂಪುಗಳು ಕೊರೋನಾ ಕ್ಯಾಂಪ್ಗಳಲ್ಲೂ ನಮ್ಮ ಅಂಬಲಿ ಉಪ್ಪಿನಕಾಯಿ, ಉಪ್ಪಿನಕಾಯಿ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡಿರೋ ಉಪ್ಪಿನಕಾಯಿ, ಸ್ವಲ್ಪ ಮೆಂತ್ಯ ಕಾಳು, ಸಾಸಿವೆ ಕಾಳು, ಜೀರಿಗೆ ಎಲ್ಲ ಪುಡಿ ಮಾಡಿ ಅರಿಶಿನದ ಜೊತೆಗೆ ನಿಂಬೆ ಹಣ್ಣು ಆಗ್ಲಿ, ಮಾವಿನ ಹಣ್ಣು ಆಗ್ಲಿ, ನೆಲ್ಲಿಕಾಯಿ ಆಗ್ಲಿ, ಈ ತರ ಉಪ್ಪಿನಕಾಯಿ ಮಾಡ್ಕೋತಿರಲ್ಲ, ಆ ಉಪ್ಪಿನಕಾಯಿ ತಿನ್ನೋದ್ರಿಂದ ನಿಮ್ಗೆ ಒಂದಿಷ್ಟು ಜಾಸ್ತಿ ಏನ್ ಬೇಡ. ಅಂಬಲಿಯಲ್ಲಿ, ಅಂಬಲಿ ಅಂದ್ರೆ ನಿಮ್ಗೆ 10 ಸತಿ ಹೇಳಿದೀನಿ, ಬಂದಾಗೆಲ್ಲ ಹೇಳ್ತಾನೆ ಇದೀನಿ, ಅಂಬಲಿ ಅಂದ್ರೆ ತುಂಬಾ ಸರಳವಾದ ವಿಧಾನ, ಸಿರಿಧಾನ್ಯಗಳ ರವೆ ತಗೊಳ್ಳೋದು, ರಾತ್ರಿ ನೆನೆಸ್ಬಿಡೋದು, ಬೆಳಗ್ಗೆ ಎಷ್ಟು ಲೋಟ ನೀರು, 1 ಲೋಟ ತರಿ ರವೆಗೆ 10-15 ಲೋಟ ನೀರು ಹಾಕಿ ನೆನೆಸ್ಬೇಕು, ಅದೇ ನೀರಿನಲ್ಲಿ ಬೆಳಗ್ಗೆ ಎದ್ದು ಮಣ್ಣಿನ ಮಡಿಕೆಯಲ್ಲಿ ಸಣ್ಣ ಉರಿಯಲ್ಲಿ 1-10 ನಿಮಿಷ ಕುದಿಸ್ಬಿಡೋದು, ಬೆಂದೋಗು ನೀರು ನೀರಾಗಿರುತ್ತೆ, ಆ ಮಣ್ಣಿನ ಮಡಿಕೆ ಮೂತಿಗೆ 1 ಖದ್ದರ್ ಬಟ್ಟೆ ಕಟ್ಬಿಡೋದು, ಅದನ್ನ ಹಂಗೆ ಇಡೋದು ಸಾಯಂಕಾಲ ತನಕ 5-6 ಗಂಟೆ, ಆ ಬಿಸಿಲು ಕಾಲ ಆದರೆ 5-6 ಗಂಟೆಗೆ ಬಂದ್ಬಿಡುತ್ತೆ, ಚಳಿಕಾಲ ಆದ್ರೆ 1-8 ಗಂಟೆ ಜಾಸ್ತಿ ಇರ್ಬೇಕು. ಸೊ ನೀವು ರಾತ್ರಿ ಈ ತರ ಕುದಿಸಿ, ಬೆಳಗ್ಗೆ ನೆನೆಸಿ ರಾತ್ರಿ ಕುದಿಸಿ ಮತ್ತೆ ಬೆಳಗ್ಗೆ ತನಕ ಇಟ್ಬಿಟ್ರೆ ಅಂಬಲಿ ರೆಡಿ ಆಗುತ್ತೆ. ಆ ಅಂಬಲಿ ನೀವು 1 ಲೋಟ 2 ಲೋಟ 3 ಲೋಟ ಇಡೀ ದಿವಸ ಕುಡಿತಾ ಇರ್ಬೇಕು ಅಷ್ಟು, ಮಿಕ್ಕಿದ್ದು ಬೇರೆ ಊಟ ಮಾಡ್ರಿ, 6 ಕಾಯಿ ಇಡ್ಲಿ ಮಾಡ್ಕೊಂಡು ತಿನ್ರಿ, 6 ಕಾಯಿ ರೊಟ್ಟಿ ಮಾಡ್ಕೊಂಡು ತಿನ್ರಿ, 6 ಕಾಯಿ ಮುದ್ದೆ ಮಾಡ್ಕೊಂಡು ತಿನ್ರಿ, ಆದ್ರೆ ಅಂಬಲಿ ಅಂತೂ 3 ಹೊತ್ತು 1 ಲೋಟ ಫಸ್ಟ್ ಕುಡಿಬೇಕು. 6 ವಾರ ಕುಡಿದು ಬಿಟ್ರೆ ನಿಮ್ಮ ಹೊಟ್ಟೆ ಒಳಗಡೆ ನಮಗೆ ಒಳ್ಳೇದು ಮಾಡೋ ಸೂಕ್ಷ್ಮ ಜೀವಿಗಳು ಸೇರ್ಕೊಳಕ್ ಶುರು ಮಾಡ್ತವೆ, ಆ ವೈರಾಣುಗಳನ್ನ ಎದುರೊಡ್ಡಿ ಫೈಟ್ ಮಾಡೋದಕ್ಕೆ, ಏಯ್ ಬಾರೋ ನೋಡ್ಕೋತೀನಿ ನೀನ್ ಯಾರೋ ನನ್ನ ಹತ್ರ ಬರೋದಕ್ಕೆ, ಆ ನಮ್ಮ ಜೊತೆ ಜೀವನ ಮಾಡೋ ಸೂಕ್ಷ್ಮ ಜೀವಿಗಳು ಹೊಟ್ಟೆಯಲ್ಲಿ ನಾವು ವೃದ್ಧಿ ಮಾಡ್ತೀವಿ. ಆ ಅಂಬಲಿಯಲ್ಲಿ ಅಷ್ಟು ಅದ್ಭುತವಾದ ಔಷಧಿ ಗುಣತತ್ವವುಳ್ಳ ಆ ಸಹಜ ಜೀವನ, ನಮ್ಮ ಜೊತೆ ಸಹಬಾಳ್ವೆಕ್ ಮಾಡ್ತಕ್ಕಂತ ವೈರಾಣುಗಳು ಸೂಕ್ಷ್ಮ ಜೀವಿಗಳನ್ನ ನಾವು ಬೆಳೆಸ್ಕೊಳ್ತೀವಿ, ಇದನ್ನ ನಾವು ಸಾಯಿಸ್ಕೊಂಡು ಬರ್ತಾ ಇದೀವಿ. ಈ ಅಲೋಪತಿ ಔಷಧಿಗಳನ್ನ ತಗೊಂಡು, ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಸ್ಟೆರಾಯ್ಡ್ ತಗೊಳ್ಳೋದು, ಡಯಾಬಿಟಿಸ್ ಬಂದಿದೆ ಅಂತ ಆ ಟ್ಯಾಬ್ಲೆಟ್ ತಗೊಳ್ಳೋದು, ಇಂಜೆಕ್ಷನ್ ಹಾಕೊಳ್ಳೋದು, ಇದು ಮಾಡೋದು ಅದು ಮಾಡೋದು, ಎಲ್ಲ ತಲೆನೋವು ಅಂತ ಪ್ಯಾರಾಸಿಟಮಾಲ್ ತಗೊಳ್ಳೋದು, ಜ್ವರ ಬಂತು ಡೋಲೋ ತಗೊಳ್ಳೋದು, ಈ ತರ ಎಲ್ಲ ಕೆಮಿಕಲ್ಸ್ ಬಾಯಿಗೆ ಹಾಕೊಂಡು ನಮ್ಮ ದೇಹದ ಒಳಗಡೆ ಇದ್ದ ಈ ಸೂಕ್ಷ್ಮ ಜೀವಿಗಳನ್ನ ನಾವು ನಾಶ ಮಾಡಿಕೊಂಡು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಕೆಟ್ಟದು ಮಾಡೋ ಸೂಕ್ಷ್ಮ ಜೀವಿಗಳು, ಅದು ಕೊರೋನಾ ಇರ್ಬೋದು, ಅಕ್ಕಿ ಜ್ವರ ಬಾರೋ ವೈರಸ್ ಇರ್ಬೋದು, H1N1 H2N1 H5N1 ಈ ತರ ಬೇರೆ 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 ಹೆಸರುಗಳು ಬರ್ತಾ ಇರೋ ಈ ಎಲ್ಲಾ ವೈರಸ್ಗಳನ್ನು ನಮಗೆ ಅವಾಂತರ ತಂದು ಕೊಡೋ ಎಲ್ಲಾ ವೈರಸ್ಗಳನ್ನು ದೂರ ಇಡೋದಕ್ಕೆ ಬೇಕಾಗಿರುವ ಅದ್ಭುತವಾದ ರಕ್ಷಣಾ ಕವಚವನ್ನು ನಮ್ಮ ಒಳಗಡೆ ಮಾಡ್ಕೋಬೇಕು. ಮೂಟಿಗೆ ಮುಸ್ಕ ಹಾಕೊಂಡ್ರೆ ರಕ್ಷಣೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ 5%, 7%, 8% ಅಂತ ಕಳೆ ಕತೆ ಹೇಳ್ತಾ ಇದ್ದಾರೆ. ಅದು ಎಷ್ಟು 10% ಆದ್ರೆ ಏನು ಉಪಯೋಗ, 90% ತೊಂದರೆ ಆಗೇ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಇಷ್ಟು ಜನಕ್ಕೆ ಕೊರೋನಾ ಆಗ್ತಾ ಇರೋದು, ಪಾಸಿಟಿವ್ ಬರ್ತಾ ಇರೋದು. ಆ ನೆಗೆಟಿವ್ ಮಾಡ್ಕೋಬೇಕು, ಆದ್ರೆ ತೊಂದರೆ ಇಲ್ದೇ ಇರಂಗ ಆಗ್ಬೇಕು ಅಂದ್ರೆ ನಮ್ಮ ಒಳಗಡೆ ರಕ್ಷಣಾ ಕವಚವನ್ನ ಮಾಡ್ಕೋಬೇಕು. ಅಂತರ್ಗತವಾಗಿ ನಾವು ನಮ್ಮ ಗಟ್ಟಿ ಬುನಾದಿ ಕೋಟೆ ನಿರ್ಮಾಣ ಮಾಡಬೇಕು ಅಂದ್ರೆ ಅಂಬಲಿ ಅತಿ ಮುಖ್ಯವಾದ ಬುನಾದಿ, ಗಟ್ಟಿ ಬುನಾದಿ ಅದು. ಆ ಸೂಕ್ಷ್ಮ ಜೀವಗಳನ್ನ ಹಂಗಂಗೆ ಹೊರಗಡೆಯಿಂದಾನೆ ತಲ್ಬಿಡೋದಕ್ಕೆ ಬೇಕಾಗಿದ್ದ ಆ ಶಕ್ತಿ ಸಾಮರ್ಥ್ಯವನ್ನ ನೀವು ಅಂಬಲಿ ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅಂಬಲಿ ಕುಡಿದ ಮೇಲೆ ಅದ್ರ ಜೊತೆಗೆ ರುಚಿಯಾಗಿರ್ಬೇಕಲ್ಲ, ಏನ್ ಉಪ್ಪುನೂ ಹಾಕ್ಬಾರ್ದು ಅಂಬಲಿ ರೆಡಿ ಮಾಡಿದಾಗ. ಅಂಬಲಿ ರೆಡಿ ಆದ್ಮೇಲೆ ಅದ್ರ ಜೊತೆ ಉಪ್ಪಿನಕಾಯಿ ಹಾಕೊಂಡು ಕುಡಿದ್ಬಿಡು, ಏನು ತೊಂದರೆ ಇಲ್ಲ. ಉಪ್ಪಿನಕಾಯಿ ಹೆಂಗಿರ್ಬೇಕು, ನೀವು ಮನೆಯಲ್ಲಿ ಮಾಡ್ಕೊಂಡಿರ್ಬೇಕು, ನಿಮ್ಮ ಒಳ್ಳೆ ಅರಿಶಿನ ಮೆಂತ್ಯ ಸಾಸಿವೆ ಇದೆಲ್ಲ ಪುಡಿ ಮಾಡಿಕೊಂಡು ಉಪ್ಪಿನಕಾಯಿಗೆ ಹಾಕಿ ಉಪ್ಪು ಸ್ವಲ್ಪ ಖಾರ ಹಾಕೊಂಡು
ಮೂರ್ನಾಲ್ಕು ದಿವಸ ಇಟ್ಕೊಂಡು ಅದನ್ನ ತಿನ್ನಕ್ ಶುರು ಮಾಡಿ. ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ಹೋಗಿ ಮಾರ್ಕೆಟ್ ಹೋಗಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಿಗ್ತಾ ಇರ್ತಾವ ಆ ಉಪ್ಪಿನಕಾಯಿ ತಂದು ತಿಂದ್ರೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಅರ್ಥ ಆಗ್ತಾ ಇದೆ? ಇನ್ನು ದುಡ್ಡು ಜಾಸ್ತಿ ಇದೆ ನಮ್ಮ ಹತ್ರ ಅಂದ್ರೆ ಉಪ್ಪಿನಕಾಯಿ ಬಿಟ್ಬಿಡ್ರಿ, ನೀವ್ ಬೇಡ ಅನ್ಸಿದ್ರೆ ಒಂದು ಅನಾರಸ್ ಜ್ಯೂಸ್, ಆರೆಂಜ್ ಜ್ಯೂಸ್, ಇಲ್ಲ ನನಗೆ ಇನ್ನೂ ದುಡ್ಡು ಬಂದಿದೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್, ಕಿವಿ ಫ್ರೂಟ್ ಜ್ಯೂಸ್, ಪಪಾಯ ಜ್ಯೂಸ್, ಈ ತರ ಜ್ಯೂಸ್ಗಳು ಮಾಡ್ಕೊಂಡು ಕುಡಿ, ದುಡ್ಡು ಜಾಸ್ತಿ ಇದೆ. ಎಲ್ಲ ಒಂದೇ, ನೀವು ನಿಮ್ಮ ಮನೇಲಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರು ನಿಮ್ಗೆ ಆ ವಿಟಮಿನ್ ಸಿ ಬರುತ್ತೆ, ಅಂಬಲಿ ಕುಡಿದ್ರೆ ಅದ್ಭುತವಾದ ಪ್ರೋಬಯಾಟಿಕ್ ಕಂಡೀಷನ್, ನಿಮ್ಮ ಮೈಕ್ರೋಬಿಯಲ್ ಗಟ್ ಹೆಲ್ತ್ ಗತ್ತು ಗತ್ತು ಒಳಗಡೆಯಿಂದ ಗತ್ತು ಬರಬೇಕು, ಅದು ಅಂಬಲಿ ಕುಡಿದ್ರೆ ಇನ್ನು ಏನೂ ಮಾಡ್ಬೇಕಾಗಿಲ್ಲ. ಬೆಳಗ್ಗೆ ನೀವು ಎದ್ದು ವಿಟಮಿನ್ ಡಿ ಅಂತ ಸಿಗುತ್ತೆ ನಮಗೆ, ಸೂರ್ಯನ ಆ ಕಾಷಾಯ ರಂಗ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಅದ್ಭುತವಾದ ಅಂಶ, ಎಲ್ಲಾ ರೋಗಗಳನ್ನ ದೂರ ಇಡ್ಬೇಕು. ನಿಮ್ಗೆ ಮೂಲೆಯಿಂದ ಹಿಡಿದು ಕ್ಯಾಲ್ಸಿಯಂ ಎಲ್ಲಾ ತರ ವೈರಾಣುಗಳನ್ನ ದೂರ ಇಡ್ಬೇಕಂದ್ರೆ ವಿಟಮಿನ್ ಡಿ ಬೇಕೇ ಬೇಕು ನಿಮ್ ದೇಹದಲ್ಲಿ. ಅದು ಇಂಜೆಕ್ಷನ್ ತಗೊಂಡ್ರೆ ಬರೋದಿಲ್ಲ, ಮಾಂಸ ತಿಂದ್ರೆ ಬರೋದಿಲ್ಲ, ಏನ್ ಮಾಡಿದ್ರು ಬರೋದಿಲ್ಲ. ಸೂರ್ಯನನ್ನ ನೋಡ್ಬೇಕು, ಬೆಳಗ್ಗೆ ಒಂಬಿಸಲು ಎಳೆ ಬಿಸಿಲಲ್ಲಿ ನಿಮ್ಮ ಮೈ ಒಡ್ಬೇಕು. ಅದೇ ಒಂದೇ ಒಂದು ದಾರಿ, ಪ್ರಕೃತಿ ಸಹಜ ಸಿದ್ಧವಾದ ದಾರಿ. ಏನ್ ಪೈಸೆ ಖರ್ಚು ಮಾಡ್ಬೇಕಾದಕ್ಕೆ, ದಿವಸ ಸೂರ್ಯ ಬಂದೇ ಬರ್ತಾನೆ. ನಮ್ಮ ದೇಶದಲ್ಲಂತೂ ಅದೃಷ್ಟ, 365 ದಿವಸದಲ್ಲಿ ಕನಿಷ್ಠ 280 ದಿವಸ ಬಂದೇ ಬರ್ತಾನೆ. ನಾವೇನ್ ಮಾಡ್ತಾ ಇದ್ವಿ, ರಾತ್ರಿ ಪಾರ್ಟಿ ಮಾಡ್ಕೊಂಡು ಕುಳಿದು ಕುಪ್ಪಳಿಸಿ ಟಿವಿ ನೋಡ್ಕೊಂಡು 12 ಗಂಟೆ ಒಂದು ಗಂಟೆ ತನಕ ನಿದ್ದೆ ಮಾಡಿದೆ. ಈಗ ಹಳ್ಳಿಗಳಲ್ಲೂ ಈ ಕಾಯಿಲೆ ಬಂದ್ಬಿಟ್ಟಿದೆ. ರಾತ್ರಿ ನಿದ್ದೆ ಮಾಡದೆ ಇರೋದು ಬೆಳಿಗ್ಗೆ ಏಳದೆ ಇರೋದು 7 ಗಂಟೆ 8 ಗಂಟೆಗೆ ಆಯ್ತು. ಎದ್ದು ಆ ಪ್ಲಾಸ್ಟಿಕ್ ಲೋಟಗಳಲ್ಲಿ ಕಾಫಿ ಟೀ ಕುಡಿಯೋದು, ಆ ಬ್ರೆಡ್ ತಿನ್ನೋದು, ಲೊಟ್ಟೆ ಲೋಸ್ಕೋ ಅಂತ ಈ ಆಚಾರಗಳಲ್ಲಿ ಎಲ್ಲ ಬದಲಾವಣೆ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಈ ರೋಗಗಳು ಬರ್ತಾ ಇರೋದು, ಈ ಕಾಯಿಲೆಗಳು ಇರ್ತಾ ಇರೋದು. ಅದರಲ್ಲಿ ನಾಳೆ ಬೇರೆ ಬೇರೆ ರೋಗಗಳ ಬಗ್ಗೆ ಮಾತಾಡೋದು, ಇವತ್ತು ಕೊರೋನಾ ಬಗ್ಗೆನೆ ಗಮನ ಇಟ್ಕೊಳ್ಳೋಣ. ಯಾಕಂದ್ರೆ ಈಗ ಎಲ್ಲಾರನ್ನು ಕಾಡ್ತಾ ಇರೋದು. ಇನ್ನು ನಮ್ಮ ಮಕ್ಕಳನ್ನ ಹೆಂಗೆ ರೆಡಿ ಮಾಡ್ಕೋಬೇಕು? ಈಗ ಏನೋ ಡೆಲ್ಟಾ ಪ್ಲಸ್ ಬರುತ್ತೆ, 3ನೇ ಅಲೆ ಬರುತ್ತೆ 4ನೇ ಅಲೆ ಬರುತ್ತೆ, ಮಕ್ಕಳಿಗೆ ಬರುತ್ತೆ ಯಾರು ಹೇಳಕ್ಕಾಗಲ್ಲ. ಮಕ್ಕಳಿಗೆಲ್ಲ ಮತ್ತೆ ನಿಮಗೆ ಬರ್ಬೋದು. ನಿಮ್ಮ ರೋಗ ನಿರೋಧಕ ಶಕ್ತಿ ಸರಿ ಇಲ್ಲ ಅಂದ್ರೆ ಮಕ್ಕಳಿಗೂ ಬರುತ್ತೆ, 20 ವಯಸ್ಸವ್ರಿಗೆ ಬರುತ್ತೆ, 100 ವಯಸ್ಸವ್ರಿಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈಗ ನನ್ಗೆ 64 ವಯಸ್ಸು, ನನ್ಗೆ ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಬರೋದು ಇಲ್ಲ. ಅಷ್ಟು ಗಟ್ಟಿಯಾಗಿ ನಿರ್ಭೀತಿಯಿಂದ ಹೇಳೋದಕ್ಕೆ ನನಗೊಬ್ಬನಿಗೆ ಸಾಧ್ಯ. ಯಾಕೆ? ನನಗೆ ಅಗತ್ತಿದೆ. ನಾವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡಿಕೊಳ್ಳೋ ಒಂದು ಪದ್ಧತಿಯನ್ನ ನಾವು ಕಳೆದ 25 ವರ್ಷದಿಂದ ಕಂಡುಕೊಂಡಿದ್ವಿ. ಸಪ್ತಪುತ್ರ ಕಷಾಯಗಳನ್ನ ಕುಡಿತೀವಿ, ಅಂಬಲಿ ಕುಡಿತೀನಿ, ಉಪ್ಪಿನಕಾಯಿ ತಿಂತೀನಿ. ನಮ್ಮ ಮನೇಲಿ ನಾನೇ, ನನ್ನ ಕೈಯಿಂದಾನೆ, ನಮ್ಮ ಮನೆಯವರು ನಾವಿಬ್ರು ಸೇರಿ ಮಾಡ್ಕೊಂಡಿರೋ ಉಪ್ಪಿನಕಾಯಿ ತಿಂತೀವಿ. ಇಷ್ಟೇ ಮಾಡ್ಬೇಕಾದ್ರೆ ನೋಡ್ರಿ, ಇದು ನೀವು ಗಮನಿಸ್ಬೇಕಾಗಿದ್ದು ಅತಿ ಸರಳವಾದ ವಿಷಯ. ಈ ಡಾಕ್ಟರ್ಗಳು, ಈ ಕಂಪನಿಗಳು, ಈ ಸರ್ಕಾರಗಳು ಎಷ್ಟು ಬೊಂಬೆ ಹೊಡಿತಾ ಇದ್ದೀವಿ ಇಷ್ಟು ಸಿಂಪಲ್ ಆಗಿರೋದು ವಿಷಯವನ್ನು ಹೇಳೋದಕ್ಕೆ. ನೀವೇನು ಭಯ ಪಡ್ಕೋಬೇಕಾಗಿಲ್ಲ, ಯಾರ ಹತ್ರನು ಹೋಗ್ಬೇಕಾಗಿಲ್ಲ, ದುಡ್ಡು ಅಗತ್ಯನೂ ಇಲ್ಲ. 1 ಕೆಜಿ ಸಿರಿಧಾನ್ಯ ಈಗ 100 ರೂಪಾಯಿಗೆ ಸಿಗ್ತದೆ ಅಂತ ಇಟ್ಕೊಳ್ಳೋಣ. ಅದನ್ನ ತರಿ ಮಾಡಿಕೊಂಡು ನೆನೆಸಿದ್ರೆ 1 ಕೆಜಿಗೆ 20 ಲೀಟರ್ ನೀರು ಹಾಕಿ ನೆನೆಸ್ರಿ, 1 ಲೀಟರ್ಗೆ 20 ಲೀಟರ್ ನೆನೆಸಿ ಅದನ್ನ ಕುದಿಸಿದ್ರೆ 50 ಜನಕ್ಕೆ ಅಂಬಲಿ ಆಗತ್ತೆ ನೋಡ್ರಿ. ಅಂದ್ರೆ 100 ರೂಪಾಯಿದಲ್ಲಿ 50 ಜನಕ್ಕೆ ಅಂಬಲಿ ಆಗತ್ತೆ ಅಂದ್ರೆ ಎಷ್ಟಾಯ್ತು? 2 ರೂಪಾಯಿ ಖರ್ಚು. ಅರ್ಥ ಆಗ್ತಾ ಇದೆ? ಮತ್ತೆ ಉಪ್ಪಿನಕಾಯಿ ಅದೆಷ್ಟೋ, 1 5 ರೂಪಾಯಿ ಖರ್ಚು. ಉಪ್ಪಿನಕಾಯಿ ಕಾಸ್ಟ್ಲಿ ಅಂತ 5 + 2 = 7 ರೂಪಾಯಿ. ಇನ್ನು ಸೂರ್ಯನಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಬೇಕ್ರಿ ನಿಮ್ಗೆ? 9 ಪೈಸೆ ಖರ್ಚು, 7 ರೂಪಾಯಿ ಆಯ್ತಾ? 7 ರೂಪಾಯಿ ಖರ್ಚು. ಇನ್ನು ಸಪ್ತಪತ್ರ ಕಷಾಯ, ಅರಳಿ ಎಲೆ ದುಡ್ಡು ಕೊಡಬೇಕಾ? ಹಳ್ಳಿಗಳಲ್ಲಿ ಎಲ್ಲ ಕಡೆ ಬೇವಿನ ಎಲೆ, ಹೊಂಗೆ ಎಲೆ, ಬಿಲ್ವದ ಎಲೆ, ಅಮೃತ ಬಲ್ಲಿ, ತುಳಸಿ, ಗರಿಕೆ, ಯಾರಿಗೆ ದುಡ್ಡು ಕೊಡ್ತಿದ್ದೀರಾ ನೀವು?
ಅಂದ್ರೆ ಒಬ್ಬೊಬ್ಬರಿಗೆ ಖರ್ಚು ಅಂತ ಇದ್ರೆ ಹತ್ತು ಹತ್ತಿಲ್ಲ ಇಪ್ಪತ್ತು ಹಾಕೊಳ್ಳಿ, ಇಪ್ಪತ್ತಿಲ್ಲ ಐವತ್ತು ರೂಪಾಯಿ ಹಾಕೊಳ್ಳಿ. ಐವತ್ತು ರೂಪಾಯಿದಲ್ಲಿ ಒಬ್ಬರಿಗೆ ಕರೋನಾ ಬರದೇ ಇರಂಗೆ ಗ್ಯಾರಂಟಿ ಆಗಿ ನಾವು ಜೀವನ ಮಾಡ್ಬೋದು. ಇನ್ನೇನ್ ಬೇಕಪ್ಪ ನಿಮಗೆ? ಈಗಾಗಲೇ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಗೌರ್ಮೆಂಟ್ ವ್ಯಾಕ್ಸಿನ್ ಅಂತ ಹೆಸರಲ್ಲಿ ಖರ್ಚು ಮಾಡ್ಬಿಟ್ಟಿದೆ ನಿಮ್ಮ ಹೆಸರಲ್ಲಿ. ಆದ್ರೂ ಏನು ಗೊಂದಲ ಬಗೆಹರಿಯಲಿಲ್ಲ ಇಲ್ಲಿ ತನಕ. ಯಾವುದೇ ಸರ್ಕಾರ ಇಲ್ಲಿ ಹಿಂಗೆ ಆಗುತ್ತೆ. ಅಮೆರಿಕಾದಲ್ಲೂ ಹಂಗೆ ಆಗಿದೆ, ಆಸ್ಟ್ರೇಲಿಯಾದಲ್ಲೂ ಹಂಗೆ ಇದೆ, ಚೈನಾದಲ್ಲೂ ಆಗಿದೆ, ಎಲ್ಲಾ ಕಡೆನೂ ಆಗ್ತಾ ಇದೆ, ಮತ್ತೆ ಮತ್ತೆ ಆಗ್ತಾ ಇದೆ. ಈಗ ಇಂಗ್ಲೆಂಡ್ ಅವರು 80% ಅಲ್ಲ ಎಲ್ಲಾ ಜನಕ್ಕೂ ವ್ಯಾಕ್ಸಿನ್ ಕೊಟ್ಟಿದೀವಿ, ಮುಸುಗು ತೆಗಿಬಹುದು, ಓಡಾಡ್ಬೋದು ಅಂತ ಶುರು ಹಚ್ಕೊಂಡ್ರ ಮತ್ತೆ ಶುರು ಆಯ್ತು. ಈಗ ಮತ್ತೆ ಮುಚ್ತಾ ಇದ್ದಾರೆ. ಸೊ ಈ ಮುಚ್ಚೋದು ತೆಗಿಯೋದು ಮುಚ್ಚೋದು ತೆಗಿಯೋದು, ಲಾಕ್ ಡೌನ್ ಅನ್ಲಾಕು ಲಾಕ್ ಡೌನ್ ಅನ್ಲಾಕ್, ಈ ಟಿವಿ ಸ್ಟೇಷನ್ಗಳಿಗೆ ಇನ್ ಬೇರೆ ಕೆಲಸ ಇಲ್ಲ, ಎಲ್ಲಾರನ್ನ ಎದುರಿಸ್ದ್ರಲ್ಲೇ ರೆಡಿ ಇದ್ದಾರೆ. ಒಂದಾದ್ರೂ ಒಳ್ಳೆ ಮಾತು ಹೇಳಕ್ಕೆ ಬರೋದಿಲ್ಲ. ಒಂದು ಮಾತು ಒಳ್ಳೆ ಮಾತು ಧೈರ್ಯ ಕೊಡೋಣ, ಈ ತರ ರೆಡಿ ಮಾಡ್ಕೊಳ್ಳೋಣ. ಆಯುರ್ವೇದ ಅವರು ಅರಿಶಿನ ಕಷಾಯ ಕುಡಿದ್ರೆ ವಾಸಿ ಆಗತ್ತೆ ಅಂತ ಹೇಳ್ತಾರೆ, ಶುಂಠಿ ಕಷಾಯ ಕುಡಿದ್ರೆ ವಾಲಿಸಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಇದನ್ನ ಪ್ರಯೋಗ ಮಾಡಿಸೋಣ. ಈಗ ಆಗ್ಲೇ ಒಂದೂವರೆ ವರ್ಷ ಆಗಿದೆ, ಆರು ವಾರ ಸಾಕು. ನಾವ್ ಹೇಳ್ತಾ ಇರೋದು ಆರು ವಾರ ಮಾಡ್ರಿ ಅಷ್ಟೇ. ನಾನು ಹೇಳೋದು ಆರು ವಾರ ಮಾಡಿದ್ರೆ ಸಾಕು ನೀವು ರೆಡಿ. ಬಟ್ ಕಡ್ಡಾಯವಾಗಿ ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡ್ಬೇಕು, ಅಂಬಲಿ ಕುಡಿಯಬೇಕು, ಉಪ್ಪಿನಕಾಯಿ ಸಪ್ತಪತ್ರ ಕಷಾಯ. ಬೈ ಚಾನ್ಸ್ ನಿಮ್ಗೆ ರೋಗ ಬಂದಿದೆ, ಬಂದ್ಬಿಟ್ಟಿದೆ, ಕೊರೋನಾ ಪಾಸಿಟಿವ್ ತೊಂದರೆ ಆಗ್ತಾ ಇದೆ ಅಂದಾಗ ಮೂರು ಕಷಾಯ ಕುಡಿದು ಆಚಪತ್ರಿ ಅಮೃತಬಲ್ಲಿ ಪಾರಿಜೆ. ಈಗ ತುಂಬಾ ತೊಂದರೆ ಇದೆ, ಬೆಳಗ್ಗೆ ಆಚಪತ್ರಿ, ಮಧ್ಯಾಹ್ನ ಪಾರಿಜಾತ, ಸಾಯಂಕಾಲ ಅಮೃತ. ಆತರ ಒಂದು ಏಳು ದಿವಸ ಕುಡಿದ್ರೆ ನಿಮ್ಗೆ ರೋಗದ ಲಕ್ಷಣಗಳು ನಿಮ್ಮ ದೇಹದಿಂದ ದೂರ ಆಗ್ತವೆ, ನೀವು ಕೊರೋನಾನ ಜಯಿಸ್ಬಿಡ್ತೀವಿ. ವಿಜಯೀ ಭವ ಅಷ್ಟೇ. ಇನ್ನೊಂದು ಆರು ವಾರ ಅದನ್ನ ಮುಂದುವರಿಸ, ಪೂರ್ತಿ ಸಂಪೂರ್ಣ ಆರೋಗ್ಯ ನಿಮ್ಗೆ. ಸೊ ಮನೆಯಲ್ಲಿ ಇರೋರು ಎಲ್ಲಾರು ಈ ಕೆಲಸಗಳನ್ನ ಮಾಡಿದ್ರೆ ನಾನು ಆ ಸಣ್ಣ ಕೈಪಡಿ ನಿಮಗೆ ಕಳ್ಸಿಕೊಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಕ್ಲಿನಿಕ್ ಬಂದವ್ರಿಗೆ ಎಲ್ಲರಿಗೂ ಒಂದು ಸಣ್ಣ ಬುಕ್ಲೆಟ್ ಐದಾರು ಪೇಜ್ ಹಂಚ್ತಾ ಇದ್ದೀನಿ. ನಾನು ಡಿ ಆರ್ ಪಾಟೀಲ್ ಸಾಬ್ ಅವ್ರಿಗೆ ಆ ಪಿ ಡಿ ಎಫ್ ಸ್ಮಾರ್ಟ್ ಫೋನ್ ಅಲ್ಲೇ ಸಿಗುತ್ತೆ, ಎಲ್ಲರೂ ಹಂಚ್ಕೊಳ್ರಿ, ಒಬ್ರಿಗೊಬ್ರು ಮಾತಾಡ್ಕೊಳ್ರಿ, ಚರ್ಚೆ ಮಾಡ್ರಿ. ಇಷ್ಟೇ, ತುಂಬಾ ಸರಳವಾಗಿದೆ ವಿಷಯ ಅಲ್ವಾ? ಅಂಬಲಿ ಮಾಡೋದು ಬರೋದಿಲ್ವೇನ್ರಿ, ಮಣ್ಣಿನ ಮಡಿಕೆ ಮನೆಯಲ್ಲಿ ಅದು ಎಷ್ಟು ಜನಕ್ಕಾದ್ರೂ ಬೇಯಿಸ್ಬೋದು. ಮಣ್ಣಿನ ಮಡಿಕೆಯಲ್ಲೇ ಕಟ್ಟಬೇಕು, ಐವತ್ತು ಜನಕ್ಕೆ ಮಾಡ್ತೀನಿ ಅಂತ ಇಟ್ಕೊಳ. ಸಣ್ಣ ಸಣ್ಣ ಮಡಿಕೆಯಲ್ಲಿ ಗದ್ದರ್ ಬಟ್ಟೆ ಕಟ್ಟಾದಿರ್ಬೋದು, ಹಿಂದೆ ನಮಗೆ ಬಾಣ ಅಂತ ಬರೋದು, ನೂರು ಜನಕ್ಕೆ ರೆಡಿ ಮಾಡ್ಬೋದು. ಮೇಲೆ ಗದ್ದರ್ ಬಟ್ಟೆ ಕಟ್ಟೋದು, ಎಲ್ಲರಿಗೂ ಒಂದೊಂದು ಲೋಟ ಕೊಡ್ಸೋದು, ಬೆಳಿಗ್ಗೆ ಸಾಲು ಸಾಲಾಗಿ ಎಲ್ಲಾರು ಕುಡ್ಬೋದು. ಅಂದ್ರೆ ಅಲ್ಲಿ ಅಲ್ಲಿಗೆ ರೆಡಿ ಮಾಡ್ಕೊಂಡು ಮಾಡ್ಕೋ. ಒಂದೇ ಒಂದು ತಪ್ಪು ಮಾಡೋದು, ಎಲ್ಲರೂ ಉಪ್ಪಿನಕಾಯಿ ಅಂದ ತಕ್ಷಣ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಪ್ಲಾಸ್ಟಿಕ್ ಸ್ಯಾಚೆಟ್ಸ್ ಅಲ್ಲಿ ಸಿಗೋ ಉಪ್ಪಿನಕಾಯಿ ತಂದಿರ್ತಾರೆ, ಅದು ಮಾತ್ರ ಮಾಡಕ್ ಹೋಗ. ನಿಮ್ ಮನೆಯಲ್ಲಿ ನೀವೇ ಈ ಎದ್ಗಾಣ ಗೊತ್ತಲ್ವಾ, ಎದ್ಗಾಣ ತೋರಿಸ್ತದೆ, ಎದ್ಗಾಣ ಈ ತರದಿಂದ ಗಾಣ ತೆಗೆದಿದ್ದ ಎಣ್ಣೆ, ಅದು ಎಳ್ಳೆಣ್ಣೆ ಆಗ್ಲಿ, ಹುಚ್ಚೆಳ್ಳೆಣ್ಣೆ ಆಗ್ಲಿ, ಕಳೆಕಾಯಿ ಎಣ್ಣೆ ಆಗ್ಲಿ, ಅದನ್ನ ಒಂಚೂರು ಹಾಕೊಂಡು ಉಪ್ಪಿನಕಾಯಲ್ಲಿ ಇಟ್ಕೋಬಹುದು. ಇಲ್ಲ ಬೇಡ, ಬರೀ ಅರಿಶಿನ ಮೆಂತ್ಯ ಸಾಸಿವೆ ಪುಡಿ ಮಾಡಿ ಉಪ್ಪಿನಕಾಯಿ ಜೊತೆ ಉಪ್ಪು ಖಾರ ಹಾಕಿ ಇಟ್ರು ನಡೆಯುತ್ತೆ. ಊಟ ಮಾಡೋ ತಿನ್ನೋವಾಗ ಬೇಕಾದ್ರೆ ಉಚ್ಚೆಳ್ಳೆಣ್ಣೆ ಸ್ವಲ್ಪ ಬಿಟ್ಕೊಳ್ಳಿ, ಏನ್ ತೊಂದ್ರೆ, ಅಂಬಲಿ ಜೊತೆ ಕುಡಿ, ರುಚಿ ರುಚಿಯಾಗಿ. ಇಲ್ಲ ನನಗೆ ಉಪ್ಪಿನಕಾಯಿ ಬೇಡ, ನನಗೆ ದುಡ್ಡಿದೆ, ಆರೆಂಜ್ ಜ್ಯೂಸ್ ಕುಡಿತೀನಿ, ಕುಡಿ, ನೆಲ್ಲಿಕಾಯಿ ತಿಂತೀನಿ, ತಿನ್ರಿ, ಪಪ್ಪಾಯ ತಿನ್ರಿ, ಈ ವಿಟಮಿನ್ ಸಿ ಬರುತ್ತೆ, ಎಲ್ಲಿಂದ ಆದ್ರೂ ಬರುತ್ತೆ. ಇಲ್ಲ ದೊಡ್ಡ ಮೆಣಸಿನ್ಕಾಯಿ ಅಂತ ಕ್ಯಾಪ್ಸಿಕಮ್ ಕೆಜಿ 150 ರೂಪಾಯಿ ತಗೊಂಡ್ ಬಂದ್ ತಿನ್ರಿ, ಏನು ತೊಂದ್ರೆ ಇಲ್ಲ. ಅಲ್ಲೂ ವಿಟಮಿನ್ ಸಿ ಸಿಗುತ್ತೆ. ನಿಂಬೆ ಹಣ್ಣು, ನಾಲ್ಕು ನಿಂಬೆ ಹಣ್ಣು ತಂದು ಉಪ್ಪಿನಕಾಯಿ ಹಾಕೊಂಡು ಹತ್ತು ಜನ ತಿಂದ್ರು ನಿಮ್ಗೆ ವಿಟಮಿನ್ ಸಿ ಸಿಗುತ್ತೆ, ಏನು ತೊಂದ್ರೆ. ಅಂದ್ರೆ ಬಡವರು ಸಮೇತ ಭಿಕ್ಷೆ ಬೇಡೋರ್ಗೂನು ಇದು ಸಾಧ್ಯ ಅಂತ ನಾನು ಹೇಳೋಕೆ. ಸೊ ನಾವು ನಮ್ಮ ಹಳ್ಳಿಗಳಲ್ಲಿ ಈ ನಾಲ್ಕು ಅಂಶಗಳು, ಸಪ್ತಪತ್ರ ಕಷಾಯ ಒಂದು,
ಸೂರ್ಯ ನಮಸ್ಕಾರ ಅಂದ್ರೆ ಬೆಳಿಗ್ಗೆ ಆ ಕಾಷಾಯ ರಂಗು ಸೂರ್ಯನನ್ನ ನೋಡೋದು, ಅದರಲ್ಲಿ ನಡೆದಾಡೋದು ಅಥವಾ ಕೂತ್ಕೊಳ್ಳೋದು, ಏನಾದ್ರೊಂದು ಮಾಡ್ರಿ ಒಂದ್ ಅರ್ಧ ಗಂಟೆ ಆ ಸೂರ್ಯನನ್ನ ನೋಡೋದು, ಅಂಬಲಿ ಕುಡಿಯೋದು, ಉಪ್ಪಿನಕಾಯಿ ಮನೆಯಲ್ಲಿ ಮಾಡೋದು. ಇನ್ನೇನಪ್ಪ ನಾನು ಹೇಳೋದ್ರಲ್ಲಿ ಯಾವ್ದಾದ್ರು ತೊಂದರೆ ಇದೆಯಾ ಯಾರಿಗಾದ್ರು? ಸಣ್ಣ ಪುಟ್ಟ ಮಕ್ಕಳು ಅಂಬಲಿ ರೆಡಿ ಮಾಡ್ಕೋಬಹುದು. ನೀವು ಅಡಿಗೆ ಮಾಡೋ ಆ ಕುಶಲತೆಯೂ ಬೇಕಾಗಿಲ್ಲ, ಅಡಿಗೆ ಬರಲ್ಲ ರೀ ನಾನು ಮಾಡೋದು, ಓ ನಮ್ಮ ಮನೆಯವ್ರು ಇಲ್ಲ ರೀ ನಾನೇನ್ ಮಾಡೋದು ಅಂತ ಹೇಳ್ಕೊಳ್ಳೋ ಅಗತ್ಯನೂ ಇಲ್ಲ. ಎಲ್ಲಾ ಗಂಡಸರು ನಾನು ಹೇಳಿದ್ದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆ ನಾನು ಅಂದ್ರೆ ಇಷ್ಟು ಸರಳವಾಗಿದ್ದ ಅಂಶಗಳನ್ನ ನಾವು ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಂಡರೆ ಕೊರೋನಾ ಅಲ್ಲ, ಕೊರೋನಾ 19 ಅಲ್ಲ, COVID-19, COVID-29, COVID-99 ಬಂದ್ರು ನಿಮ್ಗೆ ಯಾವ ತೊಂದರೆ ಆಗೋದಿಲ್ಲ. ಇನ್ನೇನಪ್ಪ ಇಷ್ಟು ಸಿಂಪಲ್ ಆಗಿದೆ ವಿಷಯ. ನಾವೀಗ ಸಾವಿರಾರು ಜನ ನಮ್ಮ ಪದ್ಧತಿಯಲ್ಲಿ ತಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಆರಾಮಾಗಿ ನನ್ನನ್ನೇ ನೋಡ್ರಿ, ನಾವು ದಿವಸ ಕೊರೋನಾ ಪಾಸಿಟಿವ್ ಕೊಡ್ತಾನೆ ಇದ್ದೀನಿ, ನೋಡ್ತಾನೆ ಇದ್ದೀನಿ, ಔಷಧಿ ಕೊಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮೊನ್ನೆ ಅವನ ವ್ಯಾನಿ ಅವನು ವ್ಯಾಕ್ಸಿನ್ ಹಾಕೊಂಡಿದ್ದಾನೆ, ತಲೆ ಸುತ್ತು ಬಿದ್ದೋಗಿದ್ದಾನೆ, ಎದ್ದೇಳಲೇ ಇಲ್ಲ, ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದು ಇದು ಶುರು ಮಾಡಿಸಿದ್ವಿ. ವಿದಿನ್ 3 ಡೇಸ್ ಎದ್ದು ಕೂತ್ಕೊಂಡ, ಈಗ 22 ದಿವಸ 23 ದಿವಸ ಆಗಿದೆ, ತಾನೇ ನಡ್ಕೊಂಡು ಬಂದ್ಬಿಟ್ಟಿದ್ದ. ಅಂಬಲಿ ಕುಡಿತಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ ಸರ್ ಅಂಬಲಿ, ಗೊತ್ತೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಶುರು ಹಚ್ಕೊಂಡ. ಅಂಬಲಿ ಅಭ್ಯಾಸ ಆದ್ರೆ ನೀನು ಬೇಡ ಅನ್ಸುತ್ತೆ, ಯಾಕೆ ಯಾರು ರೊಟ್ಟಿ ಮಾಡೋದು, ಆ ಮುದ್ದೆ ಮಾಡೋದು, ಆ ಸಾರ್ ಎಲ್ಲ ಏನ್ ಬೇಕಾಗಿಲ್ಲ, ಸುಮ್ನೆ ಕುದಿಸೋದು ನೀರಲ್ಲಿ ಹಾಕಿ ಬಟ್ಟೆ ಕಟ್ಬಿಟ್ರೆ ರೆಡಿ, ಕುಡಿತಾ ಇರೋದು ಯಾವಾಗ ಅಶ್ವ ಆದ್ರೆ ಅವಾಗ ಕುಡಿ, ಆ ಕಣ್ಣೇ ಕುಡೀರಿ ಅಂತ ಹೇಳ್ತಾರೆ, ಬೇರೆನು ತಿನ್ಬೋದು ಏನ್ ತೊಂದ್ರೆ ಇಲ್ಲ, ಬಟ್ ಇದನ್ನ ಕಡ್ಡಾಯವಾಗಿ ಮಾಡ್ಕೋಬೇಕು ಅಂತ ಹೇಳೋದು ವಿಷಯ. ಅಂಬಲಿಯಿಂದ ನಿಮ್ಮ ಹೊಟ್ಟೆಯಲ್ಲಿ ಇದ್ದ ನಿಮ್ಮ ಸೂಕ್ಷ್ಮ ಜೀವಿಗಳ ಸ್ವಸ್ಥತೆ ವಾಪಸ್ ಬರುತ್ತೆ, ಅದು ನಿಮಗೆ ಆರೋಗ್ಯ ಕೊಡೋದ್ರಲ್ಲಿ 80% ಕೆಲಸ ಮಾಡುತ್ತೆ. ಅದು ಇಲ್ಲದೆ ನಿಮಗೆ ಆರೋಗ್ಯ ಇರೋದಿಲ್ಲ, ಅದು ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ನರಗಳ ದೌರ್ಬಲ್ಯ, ನಕ ಹೊಡೆದಿರ್ಬೋದು, ಕ್ಯಾನ್ಸರ್ ಬಂದಿರ್ಬೋದು, ಇದನ್ನೆಲ್ಲಾನು ಪಾರಾಗ್ಬೇಕು ಅಂದ್ರೆ ಮೊದಲನೇ ಅಂಶ ಅಂಬಲಿ. ಈ ಮಾತು ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ 20 ವರ್ಷದಿಂದ. ನಿಮ್ಮ ಅಜ್ಜ ಅಜ್ಜಿಂದರು ಹೇಳ್ತಾನೆ ಇರ್ತಾರೆ ಅಂಬಲಿ ಕುಡೀರಿ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಹೇಳೋರು, ಹೊರಗಡೆ ಹೋಗ್ತಾ ಇದೀಯಾ ಮುಟ್ಟಾಲ ಒಂಚೂರು ಮಜ್ಜಿಗೆಗೆ ಮೆಂತ್ಯ ಪೌಡರ್ ಅಂದ್ರೆ ಮೆಂತ್ಯದ ಹಿಟ್ಟು ಹಾಕೊಂಡು ಕುಡಿದು ಬಿಟ್ಟು ಹೋಗು ಅಂತ. ಮೆಂತ್ಯದ ಹಿಟ್ಟರಲ್ಲಿ ಎಂತ ವೈರಸ್ ಆದ್ರೂ ನಮ್ಮ ಜೀವಕೋಶ ಒಳಗಡೆ ನುಗ್ಗದೇ ಇರಂಗೆ ನೋಡೋ ಅಂತ ಒಂದು ಶಕ್ತಿ ಇದೆ. ಅದೇ ರೀತಿ ಸಾಸಿವೆ ಹಿಟ್ಟು, ಅದೇ ರೀತಿ ಅರಿಶಿನ. ನಾವು ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಲ್ವಾ, ಸಾಸಿವೆ ಮೆಂತ್ಯ ಹಿಟ್ಟು ಅರಿಶಿನ ಈ ಮೂರು ಮಿಕ್ಸ್ ಮಾಡಿ ಉಪ್ಪು ಖಾರ ಹಾಕ್ತೀವಿ. ಅದು ನಿಂಬೆಕಾಯಿ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಪುಂಡಿ ಸೊಪ್ಪು ಆಗಿರ್ಬೋದು, ಅಥವಾ ಹುಣಸೆ ಹಣ್ಣು ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಯಾವುದೋ ಒಂದು ಹುಲಿ ಇರೋದನ್ನ ನಾವು ಉಪ್ಪಿನಕಾಯಿ ಮಾಡ್ತೀವಿ ಅಲ್ವೇ. ಅದ್ರ ಜೊತೆಗೆ ಕೆಲವರು ಗೋರಿಕಾಯಿ ಹಾಕ್ತಾರೆ ಅಥವಾ ಬೀನ್ಸ್ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಲಿಂಗಾಯತರಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಡ್ತಾರೆ, ಇಲ್ಲ ಬ್ರಾಹ್ಮಣರಾದ್ರೆ ಹಿಂಗು ಹಾಕ್ಕೊತಾರೆ, ಅವೆಲ್ಲ ಬೇರೆ ವಿಷಯ. ಬಟ್ ಬೇಕಾಗಿದ್ದು ಇವೆ. ಇನ್ಫ್ಯಾಕ್ಟ್ ಆ ಬೆಳ್ಳುಳ್ಳಿನೂ ಒಳ್ಳೇದೇ ನಿಮ್ಗೆ, ಹಿಂಗೂನು ಒಳ್ಳೇದೇ. ಈ ವೈರಾಣುಗಳ ಜೊತೆ ಜಾಡೋದಕ್ಕೆ, ನಿಮ್ಗೆ ಶಕ್ತಿ ಕೊಡೋದಕ್ಕೆ ಇವೆಲ್ಲ ಸಹಾಯಕಾರಿ. ಸೊ ನಿಮ್ ಮನೆಯಲ್ಲೇ ಇದೆ, ನಿಮ್ಮ ಒಗ್ಗರಣೆ ಡಬ್ಬ ಅಲ್ಲಿ ಇದೆ ಈ ವೈರಸ್ಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲ್ಲಾ ಸರಂಜಾಮ ನಿಮ್ಮ ಕೈಯಲ್ಲಿ, ನಿಮ್ಮ ಅಡಿಗೆ ಮನೆಯಲ್ಲಿ ಇದೆ. ಆದರೆ ಈ ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ ನಿಮ್ಗೆ, ಅದು ಬೇಕು, ಇದು ಬೇಕು, ರೆಮ್ಡಿಸಿವಿರ್ ಬೇಕು, ಸ್ಟೆರಾಯ್ಡ್ ಬೇಕು, ಇದು ಮಾಡೋದು ಅದು ಮಾಡೋದು ಎಲ್ಲ ಮಾಡಿ ಕೊನೆಗೆ ಎಲ್ಲರಿಗೂ ಬ್ಲ್ಯಾಕ್ ಫಂಗಸ್ ಬರ್ತಾ ಇದೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ಬಿಟ್ಟು ಎಲ್ಲ. ಈಗ ನಮ್ಮ ಹಳ್ಳಿಗಳಿಗೆ ಅಷ್ಟು ಜನಕ್ಕೆ ಹರಡಿಲ್ಲ, ಯಾಕೆ ಅಂದ್ರೆ ನಾವೆಲ್ಲಾರು ಇನ್ನೂ ಅಲ್ಪ ಸ್ವಲ್ಪ ನಾನು ಹೇಳಿದ್ದನ್ನ ಮಾಡೋದ್ರಲ್ಲೇ ಇದೀವಿ. ಇನ್ನೂ ಬಡವರು ಇದ್ದಾರೆ, ಅಂಬಲಿ ಕುಡಿತಾ ಇದ್ದಾರೆ. ನಾನು ಹೇಳಿದ್ದು ಸಿರಿಧಾನ್ಯ ಅಂಬಲಿ ಇಲ್ಲದೆ ರಾಗಿ ಅಂಬಲಿ ಕುಡಿತಾ ಇರ್ಬೋದು, ಜೋಳದ ಅಂಬಲಿ ಕುಡಿತಾ ಇರ್ಬೋದು, ಯಾವ್ದಾದ್ರು ಅಂಬಲಿ ಕುಡೀರಿ, ಸೂಕ್ಷ್ಮ ಜೀವಿಗಳು ಬರ್ತವೆ.
ಆದ್ರೆ ಅಕ್ಕಿ ಗೋಧಿ ಮಾತ್ರ ತಗೊಳಕ್ ಹೋಗಿ. ಅದರಿಂದ ನಿಮ್ಗೆ ಇಡೀ ಪ್ರಾಣಕ್ಕೆ ಅಪಾಯ ಬರ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಗೊಂದಲ ಆಗ್ತಾ ಇದೆ ಈ ಅಕ್ಕಿ ಗೋಧಿಯಿಂದ. ಎಲ್ಲ ರೋಗಗಳಿಗೂ ಮೂಲ ಕಾರಣ ಅವೇ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಿಮ್ಮಂತವ್ರು ಹೇಳಕ್ ಶುರು ಮಾಡಿ 25 ವರ್ಷ ಆಯ್ತು, ಈಗೀಗ ಜನಕ್ಕೆ ತಲೆಗೆ ಬರ್ತಾ ಇದೆ. ಸೊ ಸರಿಯಾಗಿ ಯೋಚನೆ ಮಾಡಿ ನಾವೆಲ್ಲರೂ. ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಯಾಕೆಂದ್ರೆ ನನಗೆ ಅತಿ ಮುಖ್ಯ ಈ ಅಂಶಗಳು. ನಮ್ಮ ಹಳ್ಳಿಗಳಿಗೆ ಇದನ್ನ ಹರಡಿಸ್ಬಾರ್ದು, ನಮ್ಮ ಮಕ್ಕಳಿಗೆ ಇದನ್ನ ಬರ್ದೇ ಇರಂಗೆ ನೋಡ್ಕೋಬೇಕಂದ್ರೆ ಇದು ಎಲ್ಲರೂ ಮಾಡ್ಬೇಕು, ಮಾಡ್ಲೇಬೇಕು. ಮಾಡೋದಕ್ಕೆ ಎಲ್ಲರಿಗೂ ಸುಲಭ, ವಿಷಯ ತಲುಪಿಸ್ಬೇಕಷ್ಟೇ. ಈಗ ಒಬ್ಬೊಬ್ರು 100 ಜನಕ್ಕೆ ಹೇಳ್ರಿ, ಮಾಡಿಸ್ರಿ, ನೆಕ್ಸ್ಟ್ 6 ವಾರದಲ್ಲಿ ನಿಮ್ಗೆ ಗೊಂದಲಾನೇ ಪರಿಹಾರ ಆಗ. ಅತಿ ಮುಖ್ಯವಾದ ಅಂಶ ಇದು. ಮತ್ತೆ ಒಂದ್ ಸತಿ ಹೇಳ್ತೀನಿ, ಮತ್ತೆ ಮತ್ತೆ ಹೇಳ್ಬೇಕಿದು, ಉಪ್ಪಿನಕಾಯಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ನೀವೇ ಮಾಡ್ಕೊಳ್ಳೋ ಉಪ್ಪಿನಕಾಯಿ 3 ದಿವಸಕ್ಕೆ ರೆಡಿ ಆಗುತ್ತೆ. ಇನ್ನು ಈ ಕೊರೋನಾ ಇನ್ನೇನು ಬಿಡೋದಿಲ್ಲ ನಿಮ್ಮನ್ನ, ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲ ಇನ್ನು ಬರ್ತಾನೆ ಇರುತ್ತೆ. ನೀವು ಆರಾಮ ಆಗ್ತಿದೀವಿ ಅಂತ ಅನ್ಲಾಕ್ ಮಾಡೋಷ್ಟಿಗೆ ಮತ್ತೆ ರೆಡಿ ಆಗಿರುತ್ತೆ. ಯಾಕಂದ್ರೆ ಅದು ವೈರಾಣು ಬೇಗ ಬೇಗ ರೆಡಿ ಮಾಡ್ಕೊಳ್ಳುತ್ತೆ, ಅದರ ಜೀವ ಅವಧಿ 21 ದಿವಸ ಅಷ್ಟೇ. ಸೊ ರೆಡಿ ರೆಡಿ ರೌಂಡ್ ರೌಂಡ್ ಹೊಡಿತಾನೆ ಇರುತ್ತೆ, ಅದು ಸೂಪರ್ ಬಗ್ ಆಗೋದಕ್ಕೆ ಸಾಧ್ಯತೆಗಳಿವೆ. ಬರುತ್ತಾ ಇಲ್ಲ ಅನ್ನೋದಲ್ಲ ಪ್ರಶ್ನೆ, ಬಂದ್ರೆ ನಾವ್ ಹೆಂಗಿದೀವಿ ಅನ್ನೋದು ಪ್ರಶ್ನೆ. ಅದ್ರ ಏನ್ ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲಿರೋದು ನಾವು ಮಾಡ್ಕೋಬೇಕು, ನಾವು ಗಟ್ಟಿ ಆಗ್ಬೇಕು ಅನ್ನೋದು ಅತಿ ಮುಖ್ಯ. ನಿಮ್ಮ ಕೈಯಲ್ಲಿರೋದು ನೀವು ಮಾಡ್ಕೋಬಹುದು, ತಾರ್ಕಿಕವಾಗಿ ಯೋಚನೆ ಮಾಡ್ರಿ. ಅದನ್ನೇನು ಮಾಡಕ್ ಆಗಲ್ಲ, ಬಂದ ಮೇಲೇನೆ ಗೊತ್ತಾಗೋದು ಅಲ್ವಾ, ಕನಗು ಕಾಣಿಸೋದಿಲ್ಲ, ಅಗೋಚರವಾದದ್ದು. ಸಿ ಅಗೋಚರ ಶತ್ರುವನ್ನ ನಾವು ಗಟ್ಟಿ ಮಾಡ್ಕೊಂಡ್ರೆ ನಮ್ಮ ಅಂತರ್ಗತವಾಗಿದ್ದ ರಕ್ಷಣಾ ಕವಚವನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವ ಅಂಶಗಳು ನಾವು ಕಳೆದ 15-20 ವರ್ಷದಿಂದ ಪರಿಶೋಧನೆ ಮಾಡಿ ತುಂಬಾ ವಿಜಯಶೀಲಿ ಆಗಿದ್ದೀವಿ, ತುಂಬಾ ಜನ ಆರಾಮಾಗಿದ್ದಾರೆ. ಸೊ ಪ್ರಾಯೋಗಿಕವಾಗಿ ನಿಮಗೆ ಪುರಾವೆಗಳನ್ನ ಒದಗಿಸ್ತಾ ಇದ್ದೀವಿ, ಇದನ್ನ ಮಾಡ್ರಿ, ಗೊಂದಲ ಇಲ್ಲ. ಇಲ್ಲಿ ನಿಮ್ಗೆ ವ್ಯಾಕ್ಸಿನ್ ಬಂದು ವ್ಯಾಕ್ಸಿನ್ ಹಾಕೋದ್ರೆ ಹಾಕೊಳ್ಳುವಂತೆ, ಅದು ಇನ್ನು ತುಂಬಾ ಟೈಮ್ ತಗೊಳುತ್ತೆ. ಈಗ ನೋಡ್ರಿ 25%ಗೆ 25 ಹಾಕಿಲ್ಲ, 20%ಗೆ ಹಾಕೋದಕ್ಕೆ 1.5 ವರ್ಷ ಆಯ್ತು. ಇನ್ನು ವ್ಯಾಕ್ಸಿನ್ ರೆಡಿ ಮಾಡೋದು ಯಾವ, ಇನ್ನು ವ್ಯಾಕ್ಸಿನ್ ರೆಡಿ ಆಗ್ತಾ ಇಲ್ಲ. ಯಾಕಂದ್ರೆ ಅದು ನಮ್ಮ ದೇಶದ್ದಲ್ಲ, ಪೇಟೆಂಟ್ ದುಡ್ಡು ಕೊಡ್ಬೇಕು, ಅವ್ರು ಪರ್ಮಿಷನ್ ಮಾಡ್ಬೇಕು. ನೋಡ್ರಿ ಗವರ್ಮೆಂಟ್ ಅವರು ಬರೆದು ಕೊಟ್ರೆ, ನಮಗೇನು ತೊಂದರೆ ಆದ್ರೂ ನಿಮಗೆ ಜವಾಬ್ದಾರಿತನ ಇಲ್ಲ ಅಂತ ಬರೆದು ಕೊಟ್ರೆ ಅವ್ನು ವ್ಯಾಕ್ಸಿನ್ ಕೊಡ್ತಾನೆ. ಇದು ನಡೀತಾ ಇರೋದು, ಆ ವ್ಯಾಕ್ಸಿನ್ ಇನ್ನೂ ಪೂರ್ತಿ ಪ್ರಯೋಗ ಮಾಡಿಲ್ಲ. ಅದು ಹಾಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಏನು ಖರಾವತ್ತಾಗಿ ಯಾರಿಗೂ ಇಲ್ಲಿ ತನಕ ಪ್ರಾಯೋಗಿಕವಾಗಿ ರುಜು ಆಗಿಲ್ಲ. ಇದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಇದು ಸರಿ ಮಾಡುತ್ತಾ ಇಲ್ವಾ ಅನ್ನೋದು ಇನ್ನೂ ಒಂದು 3-4 ವರ್ಷ ಆದ್ಮೇಲೆ ಗೊತ್ತಾಗೋದು. ನಮ್ಮನ್ನ ಪ್ರಾಯೋಗಿಕವಾಗಿ ತಗೊಳ್ಳಿ, ಎಮರ್ಜೆನ್ಸಿ ಇದೆ ಅಂತ ಆತರ ಮಾಡಿದ್ದಾರೆ ಅಷ್ಟೇ, ಅಪ್ಪಣೆ ಕೊಟ್ಟಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಪೂರ್ತಿ, ಯಾರಿಗೂ ಗೊತ್ತಿಲ್ಲ, WHOಗೂ ಗೊತ್ತಿಲ್ಲ, ಯಾವ ಡಾಕ್ಟರ್ಗೂ ಗೊತ್ತಿಲ್ಲ. ಬಟ್ ಈ ಕಡೆ ನಾವು ಗಟ್ಟಿ ಮಾಡ್ಕೊಂಡ್ರೆ ಅದೇನಾದ್ರೂ ಆಗ್ಲಿ ನೋಡೋಣ ಅನ್ನೋ ಧೈರ್ಯ ನಮ್ಗೆ ಬರ್ಬೇಕು. ಈ ಕಡೆ ವಿಷಯವನ್ನ ಈ ವೈದ್ಯಕೀಯ ರಂಗ ಮರ್ತು ಹೋಗಿದೆ, ಅದು ಇಲ್ಲಿ ಒಂದು ಒಳ್ಳೆ ದಾರಿ ಇದೆ, ಅದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ ಅನ್ನೋದು ಈ ಅಲೋಪತಿ ಸಿಸ್ಟಮ್, ಈ ಮಾಡರ್ನ್ ಮೆಡಿಸನ್, ಈ ಪಾಶ್ಚಾತ್ಯರು ಅನುಸರಿಸ್ತಾ ಇದ್ದ ಈ ವೈದ್ಯ ವಿಧಾನ ನಮ್ಮನ್ನೆಲ್ಲಾರನು ತುಂಬಾ ನಿರ್ವೀರ್ಯರಾಗಿ ಮಾಡ್ತಾ ಇದೆ. ವಿ ಆರ್ ಬಿಕಮಿಂಗ್ ವೀಕರ್ ಅಂಡ್ ವೀಕರ್, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬರ್ತಾ ಇದೆ ಪ್ರಪಂಚದಲ್ಲಿ. ಅದಕ್ಕೆ ಈ ಪ್ಯಾಂಡಮಿಕ್ ಬರೋದು. ನಾವು ಸದೃಢರಾಗಿ ದೇಹದ ಆರೋಗ್ಯ, ಪುಷ್ಟಿ, ಪೌಷ್ಟಿಕಾಂಶಗಳು ಸರಿಯಾಗಿ ನಾವು ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಂಡ್ರೆ ಆ ಪ್ರತಿರೋಧಕ ಶಕ್ತಿ ಈ ವೈರಾಣುಗಳನ್ನ ನಿಯಂತ್ರಣ ಮಾಡಿ ಹೊರಡಿಸೋದು, ಹೊರಗಡೆಯಿಂದ ಹೊರಗಡೆನೆ ಹೊರಡಿಸೋದು, ಆ ಶಕ್ತಿ ಬರಬೇಕು ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆಗಳು ತರಿಸ್ಕೊಳ್ಳೇಬೇಕು ಅಂತ ಒತ್ತಿ 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 ಹೇಳ್ತಾ ಇದ್ದೀನಿ ನಾನು ಕಳೆದ 15 ವರ್ಷದಿಂದ.
ಇನ್ಫ್ಯಾಕ್ಟ್ ನಾನು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ಲರೂ ಹಿಂಗೀಗ ನೋಡೋ ಏನೇನೋ ಮಾತಾಡ್ತಾ ಇದ್ದಾನೆ, ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ತಾನೆ ಇದಕ್ಕೆ ಅಂತಾನು ಬಂದು ಹೇಳಿದ್ದಾರೆ ತುಂಬಾ ಜನ ನನ್ನ ಲೆಕ್ಚರ್ ಮುಗಿದ. ಬಟ್ ನನಗೆ ಖಂಡಿತವಾಗಿ ಗೊತ್ತಿದೆ, ನಮ್ಮ ದೇಹ ನಿರೋಧಕ ಶಕ್ತಿ ಹೆಚ್ಚಾದ್ರೇನೆ ಎಲ್ಲಾ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋದು ಆಗೋದು. ಅದು ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ದೀರ್ಘಕಾಲಿಕ ರೋಗಗಳು ಸಮೇತ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದ್ದಂಗಾನೆ ಅವು ಹೆಚ್ಚಾಗೋದು. ನೀವು ಐ ಸಿ ಯುಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಯಾಕೆ? ಸೊ ಆಳವಾದ ಅಧ್ಯಯನ ಮಾಡ್ಕೊಂಡಿದ ಮೇಲೇನೆ ನಾನು ನಿಮ್ಗೆಲ್ಲರಿಗೂ ಈ ವಿಷಯಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಈಗ ಅತಿ ಮುಖ್ಯವಾಗಿ ತಕ್ಷಣ ಕರ್ತವ್ಯ ಏನಪ್ಪಾ ಅಂದ್ರೆ, ನಾವೇನ್ ಮಾಡ್ಕೊಂಡು ಬಂದಿದೀವಿ 40-50 ವರ್ಷದಲ್ಲಿ, ಈ ಪಾಶ್ಚಾತ್ಯರನ್ನ ನೋಡಿ, ಈ ಸಿಟಿ ಜನರನ್ನು ನೋಡಿ, ನಮ್ಮ ಒಳ್ಳೆ ಅಭ್ಯಾಸಗಳನ್ನ ಕಳೆದುಕೊಂಡು ಕಾಫಿ ಟೀ ಕುಡಿಯೋದು, ಪ್ಲಾಸ್ಟಿಕ್ ಕಪ್ ಅಲ್ಲಿ ಮಾಡೋದು, ಸಿಗರೇಟ್ ಸೇದೋದು, ಗುಟ್ಕಾ ಹಾಕೊಳ್ಳೋದು, ಹೆಂಡ ಕುಡಿಯೋದು, ಇವೆಲ್ಲ ಅಭ್ಯಾಸಗಳನ್ನ ಕಳೆದ 50 ವರ್ಷಗಳಲ್ಲಿ ಹೆಚ್ಚು ಮಾಡಿಕೊಂಡು ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಪೂರ್ತಿಯಾಗಿ ಕಳೆದುಕೊಳ್ತಾ ಇದ್ವಿ. ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಈ ಟಿವಿ, ಈ ಸಿನಿಮಾಗಳು ಹೇಳೋದೇ ಇಷ್ಟು, ಅವ್ರಿಗೆ ಬೇರೆ ಕೆಲ್ಸನೇ ಇಲ್ಲ. ಈ ಮಾಧ್ಯಮಗಳಿಗೆ ಈ ಕಂಪನಿಗಳ ಪದಾರ್ಥಗಳನ್ನ ಹೆಂಗ ಮಾರಾಟ ಮಾಡಬಹುದು, ಜಾಹೀರಾತುಗಳನ್ನ ಕೊಡೋದು ಹೆಂಗೆ ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಬಣ್ಣ ಬಣ್ಣದ ಆ ಟಿವಿ ಜಾಹೀರಾತುಗಳನ್ನ ನೀವು ನೋಡ್ತೀರಾ, ಬಿದ್ದೋಗ್ತೀರಾ, ಹೋಗಿ ಹೋಗಿ ಆ ಪೆಪ್ಸಿ ಕೋಕ್ ಇದು ಅದು ಇಲ್ದೆ ಇರೋದು ಎಲ್ಲ ತಂದು ತಂದು ಕುಡಿತೀರಾ, ರೋಗ ನಿರೋಧಕ ಶಕ್ತಿನ ಕಳೆದುಕೊಳ್ತಾ ಇದ್ದೀರಾ. ನೀವು ಆದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೂ ಅದೇ ಅಭ್ಯಾಸಗಳನ್ನ ಮಾಡಿಸ್ತಾ ಇದ್ದೀರಾ, ಅವ್ರಿಗೂ ಗೊಂದಲಗಳನ್ನ ಸೃಷ್ಟಿ ಮಾಡ್ತೀರಾ. ಇನ್ಫ್ಯಾಕ್ಟ್ ನೋಡ್ರಿ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ಅದನ್ನಾನು ಕಳೆದುಕೊಳ್ತಾ ಇದ್ವಿ. ಯಾಕಂದ್ರೆ ಕೊರೋನಾ ಮಹಾಮಾರಿಗೆ ಜಾಸ್ತಿ ಶಕ್ತಿ ಕೊಡ್ತಾ ಇದ್ವಿ, ನಮ್ಮ ಮಕ್ಕಳ ಶಕ್ತಿಯನ್ನ ಉಂಟು ಮಾಡ್ತಾ ಇದ್ವಿ. ಸೊ ಈ ಕೊರೋನಾ ನೇಪಥ್ಯದಲ್ಲಿ ಇವತ್ತಿಗೆ ನಿಮಗೆ ಕೊರೋನಾನ ಹೆಂಗೆ ಎದುರಿಸ್ಬೇಕು, ಬಂದ್ರೆ ಹೆಂಗಿರ್ಬೇಕು, ಬರದೇ ಇರಂಗೆ ಹೆಂಗ್ ನೋಡ್ಕೋಬೇಕು, ನಮ್ಮ ಮಕ್ಕಳನ್ನ ಹೆಂಗೆ ಸರಿಯಾಗಿ ಕಾಪಾಡ್ಕೊಳ್ಬೇಕು, ಎಲ್ಲದಕ್ಕೂ ವಿಷಯಗಳನ್ನ ತಿಳಿ ತಿಳಿಯಾಗಿ ಎಲೆ ಎಲೆ ಬಿಡಿಸಿ ಬಿಡಿಸಿ ಹೇಳಿದ್ರು. ನಾಳೆಯಿಂದ ಎಲ್ಲರೂ 6 ವಾರ ಮಾಡ್ರಿ ಸಾಕು, ಜಾಸ್ತಿ ಬೇಡ, ಆಮೇಲೆ ಮತ್ತೆ ನೀವು ಸಿರಿಧಾನ್ಯದಿಂದ ಏನಾದ್ರೂ ಮಾಡ್ಕೊಳ್ಳಿ ತಿನ್ನಿ, ಮತ್ತೆ ಹೋಗಿ ಪೆಪ್ಸಿ ಕೋಕು ಕಾಫಿ ಟೀ ಪ್ಲಾಸ್ಟಿಕ್ ಚಾಯಿ ಅವೆಲ್ಲ ಕುಡಿಯಕ್ ಹೋಗ್ಬೇಡಿ, ಅದರಿಂದಾನೇ ಕಾಯಿಲೆಗಳು ಬರ್ತಾ ಇರೋದು. ಈಗ ಮನೆಯಲ್ಲಿ ಎಲ್ಲಾರು ಕೂಡ್ಸಿದ್ದಾರೆ, ಅದೊಂದು ಒಳ್ಳೇದ್ ಮಾಡಿದ್ದಾರೆ ಗವರ್ಮೆಂಟ್, ಕೂರ್ಕೊಂಡು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ರಿ. ಬಟ್ ಮೋಸ ಏನಾಗಿದೆ ಗೊತ್ತಾ, ಈ ಸಿಟಿಗಳಲ್ಲಿ ಜೊಮ್ಯಾಟೊ ಸ್ವಿಗ್ಗಿ ಕೊಡ್ಬೋದು ಅಂತ ಅದನ್ನು ಮಾತ್ರ ಭರಾಟ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ವಾಣಿಜ್ಯೀಕರಣದ್ದು ಅವ್ರಿಗೆ ಬೇಕು, ದೊಡ್ಡ ದೊಡ್ಡ ಕಂಪನಿಗಳು ಉದ್ಧಾರ ಆಗ್ಲೇಬೇಕು. ಇದು ಮೋಸ ನಡೀತಾ ಇದೆ, ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಿಮ್ಮ ಆರೋಗ್ಯ ಬೇಕಾ, ನಿಮ್ಮ ಕೈಯಲ್ಲಿದೆ, ನಿಮ್ಮ ಅಡಿಗೆ ಮನೆಯಲ್ಲಿದೆ, ಬೇರೆ ಯಾರು ತಂದು ಕೊಡಕ್ ಸಾಧ್ಯ ಇಲ್ಲ. ಈಗ ಎಲ್ಲರಿಗೂ ಗೊತ್ತಾಗಿದೆ, ಈ ಡಾಕ್ಟರ್ಗಳು ಏನೋ ಮಾಡ್ತಾರೆ ಅಂತ ಅನ್ಕೋತಾ ಇದ್ರಿ ಇಷ್ಟ ತನಕ, ನೀವು ಏನು ಮಾಡಿಲ್ಲ ಇಲ್ಲಿ ತನಕ, ಏನು ಮಾಡಕ್ ಆಗೋದು ಇಲ್ಲ. ವೆಂಟಿಲೇಟರ್ ಆಯ್ತು, ಆಕ್ಸಿಜನ್ ಸಿಲಿಂಡರ್ ಆಯ್ತು, ಎಲ್ಲ ಆಯ್ತು. ಬೇಕಾ ಬೇಡವಾ, ಬೇಡದೆ ಇರಂಗ್ ಮಾಡ್ಕೊಂಡ್ರೆ ಆಯ್ತಲ್ಲ, ಸಾವಿರಾರು ಲಕ್ಷಾಂತರ ಜನಕ್ಕೆ ಎಲ್ಲಿಂದ ತರ್ತಾರೆ, ಯಾವ ಗವರ್ಮೆಂಟ್ ತರಕ್ ಸಾಧ್ಯ ಇಲ್ಲ. ಆದಷ್ಟು ಮಾಡ್ತಾ ಇದ್ದಾರೆ, ಶಭಾಷ್ ಅಂತ ಹೇಳೋಣ, ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ಕಾಗ. ನೋ ಒನ್ ಕ್ಯಾನ್ ಡೂ ಎನಿಥಿಂಗ್ ವೆನ್ ದ ಪ್ರಾಬ್ಲಮ್ ಇಸ್ ಸೋ ಬಿಗ್. ನಾವು ನಮ್ಮ ಬಗ್ಗೆ ಕಾಳಜಿ ತಗೊಂಡು ನಮ್ಮನ್ನ ನಾವು ಪರಿರಕ್ಷಣೆ ಮಾಡ್ಕೋಬೇಕೆ ಹೊರತು ಬೇರೆ ಯಾರೋ ಬರ್ತಾರೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟ್ ನಿಮ್ಮನ್ನ ನೀವು ಬಚಾವ್ ಮಾಡ್ಕೋಬೇಕಲ್ಲ. ಈಗ ನೀವು ಏರೋಪ್ಲೇನ್ ಅಲ್ಲಿ ಹೋಗದ್ರಾಗ ಅವ್ರು ಹೇಳ್ತಾರೆ, ಏನಾದ್ರು ತೊಂದರೆ ಆದ್ರೆ ಆಕ್ಸಿಜನ್ ಸಿಲಿಂಡರ್ ಬರುತ್ತೆ, ಫಸ್ಟ್ ನೀವು ಹಾಕೊಳ್ರಿ, ನಿಮ್ಮ ಮಗು ಪಕ್ಕನ ಕೂತ್ಕೊಂಡಿದ್ರು ನಿಮ್ಮ ಮಗು ಆಮೇಲೆ ಮಾಡ್ರಿ ಅಂತಾರೆ. ಫಸ್ಟ್ ನೀವು ನಿಮ್ಮನ್ನ ಬಚಾವ್ ಮಾಡ್ಕೋಬೇಕು.
ಗೊತ್ತಾಗ್ತಾ ಇದೆ ನೋಡ. ಸೊ ಫಸ್ಟ್ ನೀವು ಸದೃಢರಾಗಿರಿ, ಪುಷ್ಟಿ ಗಟ್ಟಿ, ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ಬೆಳೆಸ್ಕೊಡ್ರಿ. ಇಟ್ ಟೇಕ್ಸ್ ಓನ್ಲಿ 6 weeks, ಹೇಳಿದ್ದು ಮಾಡ್ರಿ, ನಿಮಗೆ ಗೊತ್ತಾಗತ್ತೆ. 6 ವಾರದಲ್ಲಿ ನಿಮ್ಗೆ ಅದು ಒಳಗಡೆಯಿಂದ ಗೊತ್ತಾಗತ್ತೆ. ಇಷ್ಟು ಮಾಡ್ರಿ. ಇವತ್ತಿಗೆ ಇಲ್ಲಿ ನಿಲ್ಸೋಣ. ಇನ್ನೊಂದು 10-20 ನಿಮಿಷ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ರಿ. ಮತ್ತೆ ನಾಳೆ ನಾವು ಸಿರಿಧಾನ್ಯಗಳು ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಇವತ್ತು ನಾವು ಮಾತಾಡಿದ್ದು ಅತಿ ಮುಖ್ಯವಾಗಿ ತಕ್ಷಣ ಕರ್ತವ್ಯ ಎಲ್ಲಾರ್ಗು, ಹಳ್ಳಿ ಹಳ್ಳಿಯಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲಿ ಈ ಅಂಶಗಳು ಹರಡಿಸ್ಬೇಕು ಅನ್ನೋದೇ ನನ್ನ ತವಕ. ಸೊ ಈಗ 100 ಜನ ಕೇಳಿದೀರ, ಒಬ್ಬೊಬ್ಬರು 1000 ಜನಕ್ಕೆ ಹೇಳ್ಬೇಕು ಅಂತ ನನ್ನ ಈ ಕಡೆಯಿಂದ ತುಂಬಾ ತವಕದಿಂದ ನಿಮ್ಮನ್ನ ಬೇಡ್ಕೊತಾ ಇದ್ದೀನಿ. ನಾನು ಹೇಳೋದ್ರಲ್ಲಿ ನೀವು ಮಾಡಕ್ ಆಗದೆ ಇರೋದು ಯಾವುದು ಇಲ್ಲ, ಎಲ್ಲಾರು ಮಾಡ್ಬೋದು. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡವರು, ದುಡ್ಡಿರೋರು ಕೊರೋನಾ ಶಿಬಿರ ಅಂತ ಹೇಳಿ ಅಂಬಲಿ ಕೊಡ್ರಿ, ಉಪ್ಪಿನಕಾಯಿ ಕೊಡ್ರಿ, ಎಲ್ಲಾರ್ಗು ಹೇಳ್ರಿ, ನಾನು ಕೊರೋನಾ ಕಾಯಿಪಿಡಿ PDF ಕಳಿಸ್ತೀನಿ, ಅದನ್ನ ಬೇಕಾದ್ರೆ ಪ್ರಿಂಟ್ ಮಾಡಿ ಎಲ್ಲಾರ್ಗು ಹಂಚ್ಬಿಡ್ರಿ ಫ್ರೀ. ಯಾರು ಯಾರಿಗೂ 1 ಪೈಸೆ ದುಡ್ಡು ಕೊಡ್ಬೇಕು. ಈಗ ನಾನು ಹೇಳಿದ್ದನ್ನ ನೀವು ಮತ್ತೆ ರೆಕಾರ್ಡ್ ಆಗಿರುತ್ತೆ, ಒಂದು TV ಹಾಕಿ ಇಟ್ಬಿಡ್ರಿ ಅಲ್ಲಿ ಹಳ್ಳಿಯಲ್ಲಿ, ಸಾಕು. ಗವರ್ಮೆಂಟ್ ಅವ್ರು ಮಾಡೋದು ಮಾಡ್ತಾ ಇದಾರೆ, ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದಾರೆ, ಮಾಡೇ ಮಾಡ್ತಾರೆ, ಬಟ್ ಎಲ್ಲಾರ್ಗು ತಲುಪೋಷ್ಟಿಗೆ ಟೈಮ್ ಇಲ್ಲ, ಆ ಸಮಯ ಅಭಾವ ಇದೆ. ನಾವಾಗಿ ಒಂದ ದೇಶದ ಪ್ರಜೆಯಾಗಿ ನಮ್ಮ ಕರ್ತವ್ಯ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು. ಲೆಟ್ ಅಸ್ ಡೂ ಅವರ್ ಜಾಬ್, ಗವರ್ಮೆಂಟ್ ಇಸ್ ಡೂಯಿಂಗ್ ದೇರ್ ಜಾಬ್, ಪ್ರಭುತ್ವ ತನ್ನ ಕೆಲಸ ತಾನು ಮಾಡ್ತಾ ಇದೆ, ತುಂಬಾ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ, ಬಟ್ ಅದು ಸಾಕಾಗೋದಿಲ್ಲ ಅನ್ನೋದು ಈಗ ರುಜುವಾಗಿದೆ ಎಲ್ಲಾ ದೇಶಗಳಲ್ಲಿ. ನಮ್ ದೇಶ ಅಂತ ನಾನು ಹೇಳ್ತಾ ಇಲ್ಲ, ಎವ್ರಿ ಕಂಟ್ರಿ ಹ್ಯಾಸ್ ಫೇಲ್ಡ್. ಇನ್ನು ಟೈಮ್ ಇದೆ, ಇನ್ನು ಅದೇನು ಮುಗಿದಿಲ್ಲ, ಈ ಯುದ್ಧ ಮುಗಿದಿಲ್ಲ ನಮ್ದು. ಇಂಥವು ಬರ್ತಾನೆ ಇರ್ತವೆ, ನಮ್ಮನ್ನ ನಾವು ಸಬಲೀಕೃತ ಮಾಡ್ಕೋಬೇಕು. ಹಳ್ಳಿ ಹಳ್ಳಿ ಈ ಅಂಶಗಳನ್ನ ಪಾಲನೆ ಮಾಡಿದ್ರೆ ನಾವು ಸದೃಢವಾಗಿರ್ತೀವಿ ಅಂತ ನನಗೆ ಯಾವ ಅನುಮಾನ ಇಲ್ಲ. ವಿ ಆರ್ ಗೋಯಿಂಗ್ ಟು ಬಿ ಆಲ್ ರೈಟ್, ನನಗೆ ಆ ಗತ್ತಿದೆ, ಆ ದೃಢ ನಿಶ್ಚಯ ಮಾಡ್ಕೊಳ್ಳೋದು ಅದೊಂದೇ ಬಾಕಿ. ಇದನ್ನ ಮಾಡಬೇಡ್ರಿ. ಹಾಲು ಮೊಟ್ಟೆ ಮಾಂಸ ಈ ಆಹಾರದಿಂದ ನಮ್ಗೆ ತೊಂದರೆ ಆಗ್ತಾ ಇದೆ, ಅದನ್ನ ಉತ್ಪಾದನೆ ಮಾಡೋ ರೀತಿ ರಿವಾಜ್ಗಳಿಂದ ಈ ವೈರಾಣುಗಳು ಉದ್ಭವ ಆಗ್ತಾ ಇವೆ ಪ್ರಪಂಚದಲ್ಲಿ. ಮಾಂಸದಿಂದಾನೇ ಬಂದಿರೋದು, ಅದು ಅಕ್ಕಿ ಮಾಂಸ ಇರ್ಬೋದು, ಹಂದಿ ಮಾಂಸ ಇರ್ಬೋದು, ಕೋಳಿ ಮಾಂಸ ಇರ್ಬೋದು, ಬೆಕ್ಕು ಮಾಂಸ ಇರ್ಬೋದು, ಈಗ ಅದೇನೋ ಮೋಕ್ ಮಾಂಸ ಅಂತಾರೆ ಈ ಚೈನಾದಲ್ಲಿ, ಅದೇನೋ ತಿಂತಾ ಇದ್ರು, ಅದರಿಂದ ಯಾವ್ದಿಂದ ಆದ್ರೂ ಬರ್ಲಿ ಅವು ಇರ್ಬೇಕು, ನಾವಿರ್ಬೇಕು, ಬರ್ತಾನೆ ಇರ್ತವೆ ಇವು. ಇಲ್ಲ ಎಲ್ಲಿಂದನೋ ಬಿಟ್ಟಿದ್ದಾರೆ, ಬಿಡ್ಲಿ, ಅದಕ್ಕೇನು ಮಾಡಕ್ ಆಗಲ್ವಲ್ಲ, ಅವ್ನು ಬಿಡ್ತಾ ಇರ್ತಾರೆ, ಏನ್ ಮಾಡೋದು. ನಾವು ನಮ್ಮನ್ನ ಗಟ್ಟಿ ಮಾಡ್ಕೋಬೇಕು. ಎಲ್ಲಾ ಸಾಧ್ಯತೆಗಳು ಇವೆ, ಎಲ್ಲಾ ಸಾಧ್ಯತೆಗಳ ನಡುವೆ ನಾವು ಅದನ್ನ ಅಸಾಧ್ಯ ಮಾಡ್ಬೇಕು. ವಿ ಹ್ಯಾವ್ ಟು ಫೈಟ್ ಇಟ್ ಔಟ್. ನಾವು ನಮ್ಮ ದೇಹವನ್ನ ಸದೃಢವಾಗಿಟ್ಕೊಳ್ಳೋದಕ್ಕೆ ಬೇಕಾಗಿರೋದು ಇಷ್ಟೇ, ವೈಜ್ಞಾನಿಕವಾಗಿ ಇನ್ನೇನೂ ಇಲ್ಲ. ನಿಂಬೆಕಾಯಿ ಸಿಗೋದಿಲ್ವಾ, ಸೀಬೆ ಹಣ್ಣು ಸಿಗೋದಿಲ್ವಾ, ಅರಳಿ ಎಲೆ ಸಿಗೋದಿಲ್ವಾ, ಸೀಬೆ ಕಾಯಿ ಅಥವಾ ನೆಲ್ಲಿಕಾಯಿ ಅಥವಾ ಮಾವಿನಕಾಯಿ ಎಲ್ಲ ಸಿಗುತ್ತೆ ನಮ್ಗೆ. ನಮ್ ದೇಶದಲ್ಲಿ ಇವೆಲ್ಲ ಇದೆ. ಅಂಬಲಿ ಸಿರಿಧಾನ್ಯ ಬೆಳೀರಿ, ಈಗಾಗಲೇ ನಮ್ಮ ಕರ್ನಾಟಕ ನಂಬರ್ 1 ಪ್ರಪಂಚದಲ್ಲಿ ಸಿರಿಧಾನ್ಯ ಬೆಳೆಯೋದ್ರಲ್ಲಿ. ಇನ್ನು ಜಾಸ್ತಿ ಬೆಳೆಯೋಣ, ಯಾರಿಗೂ ಏನು ಬೇಕಾಗಿಲ್ಲ. 4 ಬೆಲೆ ಆದ್ರೆ, ಮಳೆ ಆದ್ರೆ ಬೆಳೆ ಬಂದ್ಬಿಡುತ್ತೆ ನಮ್ಗೆ. ನಾಳೆ ಮಾತಾಡ್ತೀನಿ, ನಾಡಿದ್ದು ಮಾತಾಡ್ತೀನಿ, ಅವರು ಅರ್ಥ ಆಗ್ತಾ ಇದೆಯಾ. ಸೊ ಲೆಟ್ಸ್ ಡೂ ಇಟ್, ಮಾಡೋಣ. ನಮ್ಮ ದೇಶವನ್ನು ನಾವು ಕಾಪಾಡ್ಕೊಳ್ಳೋಣ, ನಮ್ಮ ಹಳ್ಳಿಗಳನ್ನ ಸಬಲೀಕೃತರಾಗಿ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ.
ಸಮಯನೂ ನಮಗೆ ಗೊಂದಲ ಇಲ್ಲ. ಆರು ವಾರಕ್ಕೆ ಎಲ್ಲರೂ ರೆಡಿ ಆಗಿ ವಿ ಕ್ಯಾನ್ ಥ್ರೋ ಅವೇ, ವಿ ಕ್ಯಾನ್ ಫೈಟ್, ವಿ ಕ್ಯಾನ್ ವಿನ್ ಕರೋನಾ. ಅಷ್ಟು ಧೈರ್ಯ ನನಗಿದೆ, ಖುಷಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಒಂದೂವರೆ ವರ್ಷ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಒಬ್ಬರಿಗೂ ತೊಂದರೆ ಆಗಿದೆ ಇಲ್ಲಿ ತನ. ನಾಟ್ ಈವನ್ ಒನ್. ಸೊ ನಿಮಗೆ ಪುರಾವೆಗಳಿವೆ, ಪ್ರಾಯೋಗಿಕವಾಗಿ ನಾವು ಕೊರೋನನ್ನ ಒದ್ದೋಡಿಸಿದ್ವಿ ಅನ್ನೋದಕ್ಕೆ ನಿಮಗೆ ಪುರಾವೆಗಳು ಸಿಗ್ತವೆ. ವಿ ಹ್ಯಾವ್ ಗಾಟ್ ಆಂಟಿಬಾಡಿ, ಬಂದಿರೋರು ರಿಪೋರ್ಟ್ಸ್ ತಂದು ತೋರಿಸ್ತಾ ಇದ್ದಾರೆ. ಖುಷಿಯಾಗಿ ಸರ್ ಅವ್ರಿಗೆ ಎಲ್ಲರಿಗೂ ಬಂತು, ನಮಗ್ ಬಂದಿಲ್ಲ. ಅಲ್ಲೇ ಇದ್ವಿ, ಅವ್ರ ಮನೆ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದಾರೆ. ಸೊ ಇಂತ ಪ್ರಾಯೋಗಿಕ ಪುರಾವೆಗಳು ತುಂಬಾ ಇವೆ. ಸೊ ನಿಮಗೆ ಇನ್ನೇನು ಬೇಕಾಗಿಲ್ಲ, ಇಷ್ಟೇ ಬೇಕಾಗಿರೋದು. ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅಂತಾರೆ ಈ ಮೂರು ಅಂಶಗಳನ್ನು. ಯಾವುದು? ಉಪ್ಪಿನಕಾಯಿ ವಿಟಮಿನ್ ಸಿ. ವಿಟಮಿನ್ ಬಿ ಹೊಟ್ಟೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲ್ಲಾ ಅಂಶಗಳು ಒದಗಿಸುತ್ತೆ. ವಿಟಮಿನ್ ಡಿ ಸೂರ್ಯ ನಮಸ್ಕಾರ, ಮುಗ್ದಾಯ್ತು. ಏಳು ಕಷಾಯ. ಇನ್ನೇನಪ್ಪ ನಮ್ಗೆ ಬೇಕಾಗಿತ್ತು? ಒಂದು ಪೈಸ ಖರ್ಚಿದ್ಯಾ? ನಾನು ಹೇಳಿದ್ರು ಕ್ಯಾಲ್ಕುಲೇಟ್ ಮಾಡಿ, 50 ರೂಪಾಯಿ ಮ್ಯಾಕ್ಸಿಮಮ್. ಅಂದ್ರೆ ಹಳ್ಳಿ ಹಳ್ಳಿಯಲ್ಲಿ ದುಡ್ಡಿರೋರು ಮಾಡಿದ್ರೆ ಆರು ವಾರ ದಿವಸಕ್ಕೆ 50 ರೂಪಾಯಿ, 5,000 ಅಂದ್ರೆ 5,000 × 50, 2,500 ರೂಪಾಯಿ ಆರು ವಾರ, 36 ದಿವಸ, 36 × 2,000 ಅಥವಾ 3,000 ಅಂತ 1,00,000 ರೂಪಾಯಿ ಇಲ್ಲ 10,00,000 ರೂಪಾಯಿ ಒಂದು ಹಳ್ಳಿ ಮುಗ್ದೋಯ್ತು ಕೆಲಸ. ಆಸ್ ಸಿಂಪಲ್ ಆಸ್ ದಟ್. ಎಲ್ಲಾರು ಒಬ್ರೇ ಮಾಡ್ಬೇಕಾಗಿಲ್ಲ, 10,00,000 ರೂಪಾಯಿ ಯಾವ ಮನೇಲಿ ಅವ್ರು ಮಾಡ್ಕೋಬಹುದು. ನಾನು ಹೇಳಿದ್ದು 50 ರೂಪಾಯಿ ಏನಂತ. ಸೊ ಲೆಟ್ಸ್ ಡೂ ಇಟ್, ವೆರಿ ಸಿಂಪಲ್. ಹಾ, ಪ್ರಶ್ನೆ ಕೇಳ್ರಿ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹೇಳಿ. ಡಾಕ್ಟರ್, ಈ ಅಂಬಲಿ ಮಾಡೋ ಪ್ರೊಸೀಜರ್ ಹೇಳಬೇಕು ಅಂತ ಚಾಟ್ಸ್ ನ ಬಂದು. ಮತ್ತೆ ಮತ್ತೆ ಒಂದು ಲೋಟ ತರಿ ತಗೊಳ್ಳೋದು ಸಿರಿಧಾನ್ಯದ್ದು, ಅದು ಆರ್ಕದಾಗಿರ್ಬೋದು, ನವಣೆದಾಗಿರ್ಬೋದು, ಊದಲಾಗಿರ್ಬೋದು. ಆರ್ಕ, ನವಣೆ, ಸಾಮೆ, ಈ ಮೂರು ಸಿಕ್ಕಿದ್ರೆ ಸಾಕು ನಿಮ್ಗೆ. 2 ದಿವಸ ಆರ್ಕ, 2 ದಿವಸ ನವಣೆ, 2 ದಿವಸ ಸಾಮೆ. ಒಂದು ಲೋಟ ಆರ್ಕ ತರಿ ತಗೊಳ್ಳಿ, 15 ಲೋಟ ಅಥವಾ 20 ಲೋಟ ನೀರು ಹಾಕಿ ನೆನೆಸ್ರಿ ರಾತ್ರಿ ಅಥವಾ ಬೆಳಗ್ಗೆ ನೆನೆಸ್ರಿ. ರಾತ್ರಿಗೆ ಸಣ್ಣ ಉರಿಯಲ್ಲಿ 15 ನಿಮಿಷ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸ್ರಿ. ತಣ್ಣಗಾಗ್ತಾ ಇದ್ದಂಗೆ ಬಟ್ಟೆ ಕಟ್ಬಿಟ್ಟು ಮುಚ್ಚಿಡ್ರಿ. ಕದ್ದರ್ ಬಟ್ಟನೆ ಕಟ್ಟಬೇಕು, ಯಾಕಂದ್ರೆ ಸೂಕ್ಷ್ಮ ಜೀವಗಳು ಬರೋದಕ್ಕೆ ಗಾಳಿ ಆಡ್ಬೇಕು. ಆ ಗಾಳಿ ಇಲ್ಲ ಅಂದ್ರೆ ಫರ್ಮೆಂಟೇಷನ್ ಅಂತಾರೆ, ಅದು ನಡೆಯೋದಿಲ್ಲ, ಹುಲಿ ಬರೋದು. ಬಿಸಿಲು ಕಾಲ ಆದ್ರೆ 6 ಗಂಟೆ ಸರ್, ಸ್ವಲ್ಪ ತಣ್ಣಗಿದೆ, ಮಳೆ ಬರ್ತಾ ಇದೆ ಅಂದ್ರೆ 8 ಗಂಟೆ 10 ಗಂಟೆ. ಅಂದ್ರೆ ನೀವು ರಾತ್ರಿ 10 ಗಂಟೆಗೆ ರೆಡಿ ಮಾಡಿಟ್ರೆ ಅಥವಾ 7 ಗಂಟೆಗೆ ಮಾಡಿಟ್ರೆ ಬೆಳಿಗ್ಗೆ 7-8 ಗಂಟೆಗೆ ರೆಡಿ ನಿಮ್ಗೆ ಅಂಬಲಿ. ಇಡೀ ದಿವಸ ನೀವು ಅದರಿಂದ ಕುಡಿತಾ ಇರ್ಬೋದು, ಮುಗಿಸ್ಬಿಡ್ರಿ ಅವತ್ತಿಗಾವತ್ತು ಮುಗಿಸ್ಬಿಡ್ರಿ. ಮತ್ತೆ ಮಾರನೇ ದಿವಸ ಇಟ್ಕೋಬಾರದು, ತುಂಬಾ ಹುಳಿ ಆಗತ್ತೆ, ನೀರು ಬಿಡಕ್ ಶುರು. ಆಮೇಲೆ ಉಪ್ಪು ಹಾಕೊಳ್ರಿ, ಆಮೇಲೆ ಉಪ್ಪಿನಕಾಯಿ ಹಾಕೊಳ್ರಿ, ಆಮೇಲೆ ಬೇಕಾದ್ರೆ ಅದಕ್ಕೆ ತವೆ ಹಾಕೊಳ್ಳಿ, ಕಾಯಿ ಪಲ್ಯ ಹಾಕೊಳ್ಳಿ, ಏನಾದ್ರೂ ಜೊತೆಗೆ ಎಷ್ಟಾದ್ರೂ ತಿನ್ರಿ, ಏನ್ ತೊಂದ್ರೆ. ಇಷ್ಟು ಮಾಡ್ರಿ ಸಾಕು. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡೋದನ್ನು ಹೇಳ್ಕೊಟ್ರಿ, ಅಂದ್ರೆ ಒಟ್ಟಾರೆ ಸಮುದಾಯದಲ್ಲಿ ಎಲ್ಲರಿಗೂ ಮಾಡಿಕೊಡೋಣ ಅನ್ನೋದು. ಬಟ್ ಒಳ್ಳೆ ಉಪ್ಪಿನಕಾಯಿ ಮಾಡ್ಕೊಳ್ರಿ, ಸ್ವಲ್ಪ ಅರಿಶಿನ, ಮೆಂತ್ಯ, ಸಾಸಿವೆ, ಬೇಕಾದ್ರೆ ಸ್ವಲ್ಪ ಜೀರಿಗೆ, ಇದು ಬೇಸಿಕ್ ಉಪ್ಪಿನಕಾಯಿ. ಸ್ವಲ್ಪ ಉಪ್ಪು ಖಾರ ನಿಮ್ಗೆ ಬೇಕಾದಷ್ಟು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಖಾರದ ಮುಂದೆ ಕೈ ಇರ್ತವೆ, ನಾವು ನಿಮ್ಮಷ್ಟು ಖಾರ ತಿನ್ನಕ್ ಆಗೋದಿಲ್ಲ. ಮೈಸೂರವರು ಸ್ವಲ್ಪ ಕಮ್ಮಿ ಖಾರ ತಿಂತ ಅಷ್ಟೇ, ಇನ್ನೇನಿಲ್ಲ. ಖಾರ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಏನ್ ತೊಂದರೆ. ಆಮೇಲೆ ಮೇಲೆ ಅದ್ರ ಮೇಲೆ ಬೇಕಾದ್ರೆ ನೀವು ಬೆಳ್ಳುಳ್ಳಿ ಹಾಕೋಬಹುದು, ಹಿಂಗು ಹಾಕೋಬಹುದು, ಅಥವಾ ಗೋರಿಕಾಯಿ ಹಾಕೋಬಹುದು, ಏನೋ ಒಂದು ನಿಮ್ಮ ಇಷ್ಟ. ಅದು ಬದಲಾವಣೆಗಳು ಹೆಂಗಾದ್ರೂ ಮಾಡ್ಬೋದು. ಬಟ್ ಹೊರಗಡೆ ಪ್ಲಾಸ್ಟಿಕ್ ಸಂಚಿಗಳಲ್ಲಿ, ಚೀಲಗಳಲ್ಲಿ ತಂದು ಉಪ್ಪಿನಕಾಯಿ ತಿನ್ಬೇಡಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಟ್ಕೋಬೇಡಿ. ಹಿಂದೆ ನಾವು ಜಾಡಿ ಅಂತ ಪಿಂಗಾನಿ ಜಾಡಿಯಲ್ಲಿ ಉಪ್ಪಿನಕಾಯಿ ಇಡ್ತಾ ಇದ್ವಿ, ಇಲ್ಲ ಮಣ್ಣಿನ ಮಡಿಕೆಯಲ್ಲಿ ಇಟ್ಕೋಬಹುದು. ಇದು ಅತಿ ಮುಖ್ಯ ಅಷ್ಟೇ ಸರ್, ಅಂಬಲಿ, ಅಂಬಲಿ ಮತ್ತು ಉಪ್ಪಿನಕಾಯಿ. ಇಲ್ಲ ನನ್ಗೆ ಉಪ್ಪಿನಕಾಯಿ ಬೇಡ, ಅನಾರಸ್
ಹಣ್ಣು ಜ್ಯೂಸ್ ಕುಡೀರಿ, ಹಲಸಿನ ಹಣ್ಣು ತಿನ್ರಿ ಒಳ್ಳೇದು, ಪಪಾಯ ತಿನ್ರಿ, ಇಲ್ಲ ಸೀಬೆ ಹಣ್ಣು ತಿನ್ರಿ, ಇಲ್ಲ ಡ್ರ್ಯಾಗನ್ ಫ್ರೂಟ್ ತಿನ್ರಿ, ಕಿವಿ ಫ್ರೂಟ್ ತಿನ್ರಿ. ತುಂಬಾ ಜಾಸ್ತಿ ದುಡ್ಡು ಇದೆ ಅಂದ್ರೆ ಬೇರೆ ಕ್ಯಾಪ್ಸಿಕಮ್, ಕೆಂಪುದು, ಹಳದಿದು ಎಲ್ಲಾ ತಂದು ತಿನ್ರಿ. ಎಲ್ಲಾದ್ರಲ್ಲೂ ಕ್ಯಾಪ್ಸಿಕಮ್ ಇದೆ, ಕ್ಯಾಪ್ಸೈಸಿನ್ ಅಂತ ಇರುತ್ತೆ, ವಿಟಮಿನ್ ಸಿ ಬರುತ್ತೆ, ಎಲ್ಲಾನು ಸಿಗುತ್ತೆ, ಎಲ್ಲಾದ್ರಲ್ಲೂ ಇಟ್ಟಿದ್ದಾರೆ. ಅಂಬಲಿ ಬಗ್ಗೆ ಅಷ್ಟೇ, ಏನೂ ಇಲ್ಲ, ತುಂಬಾ ಸಿಂಪಲ್, ಎಲ್ಲಾರು ಮಾಡ್ಕೋ ಹೇಳಿದ್ನಲ್ಲ ತಮಾಷೆಗೆ. ಎಂತಿ ಮನೇಲಿ ಇಲ್ಲ ಅಂದ್ರೆ ನೀವು ಹೋಗಿ ಬೇಯಿಸ್ಕೋಬಹುದು ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಕೇಳಿ, ಯಾರಾದರೂ ಕೇಳ್ತಿದ್ರು ಕೇಳಿ. ಈಗ ಅಂಬಲಿ ನೀವು ಜಾವ ಗಂಜಿ ರೆಡಿ ಆಗತ್ತೆ ಬೆಳಿಗ್ಗೆ ಅಥವಾ ರಾತ್ರಿ ಕುದಿಸಿದ ಮೇಲೆ, ಇಮಿಡಿಯೇಟ್ ಆಗಿ ತಗೋಬಾರದು, ಅದು ಅದರಲ್ಲಿ ಯಾವ ಸೂಕ್ಷ್ಮ ಜೀವಿಗಳು ಇರೋದಿಲ್ಲ. ಅದನ್ನ 7-8 ಗಂಟೆ ಹುಲಿ ಬರೋದಕ್ಕೆ ಬಿಡ್ಬೇಕು, ಅದಕ್ಕೆ ಖದ್ದರ್ ಬಟ್ಟೆ ಕಟ್ಟಿ ಬಿಡ್ಬೇಕು. ಈ ಪ್ರಶ್ನೆ ಯಾರೋ ಕೇಳಿದ್ದಾರೆ, ಇದರಲ್ಲಿ ಓದಿ ಹೇಳ್ತಾ ಇದ್ದೆ. ಸೊ ತಕ್ಷಣ ತಿಂದ್ರೆ ಅದು ಗಂಜಿ ಆಗತ್ತೆ, ಹೊಟ್ಟೆ ತುಂಬುತ್ತೆ, ಆದ್ರೆ ಸೂಕ್ಷ್ಮ ಜೀವಿಗಳು ಸಿಗೋದಿಲ್ಲ ನಿಮ್ಗೆ. ಸೊ ತಯಾರು ಮಾಡಿದ್ದ ತಕ್ಷಣ ನೀವು ಕುಡಿಯಕ್ ಶುರು ಮಾಡಿದ್ರೆ ಅದು ಗಂಜಿ, ಗಂಜಿ ಊಟ ಅಂತಾರೆ, ಗಂಜಿ ಅದು. ಮಣ್ಣಿನ ಮಡಿಕೆಯಲ್ಲಿ ಖದ್ದರ್ ಬಟ್ಟೆ ಕಟ್ಟಿ ಒಂದು 7-8 ಗಂಟೆ ಇದ್ದು ಕುಡಿದ್ರೆ ಅದು ಅಂಬಲಿ. ಅಂಬಲಿ ಅಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಬಂದಿವೆ, ಅದು ಜೈವಿಕವಾಗಿ ಚೈತನ್ಯಗೊಂಡಿದೆ ಅಂತ. ಗಂಜಿ ಚೈತನ್ಯ ಇಲ್ಲ, ಗಂಜಿಯಲ್ಲಿ ಚೈತನ್ಯ ಇಲ್ಲ, ಅಂಬಲಿಯಲ್ಲಿ ಚೈತನ್ಯ ಇದೆ. ಅಂದ್ರೆ ಜೀವಕ್ಕೆ ಜೀವೆ, ಒಂದು ಸಹಬಾಳ್ವಿಕೆ ನಡೆಯೋದಕ್ಕೆ ಅಲ್ಲಿ ಸಿದ್ಧತೆ ನಡೆದಿದೆ. ನಮ್ಮ ಹೊಟ್ಟೆಗೆ ಅಲ್ಲಿ ಹೋಗಿ ಅವು ಸಹಬಾಳ್ವಿಕೆ ಮಾಡೋದಕ್ಕೆ ಸೂಕ್ಷ್ಮ ಜೀವಿಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಜೀವಕ್ಕೆ ಜೀವ ಸಹಾಯ ಮಾಡೋದಕ್ಕೆ ಅಂಬಲಿ ರೆಡಿ ಇದೆ, ಗಂಜಿ ರೆಡಿ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಸೊ ಅಂಬಲಿ ಮಹತ್ವ ನಿಮ್ಮ ಹೊಟ್ಟೆಯಲ್ಲಿ ಹೋಗಿ ಸಹಜೀವನ ಮಾಡೋದಕ್ಕೆ, ಅದು ಆ ಪ್ರಕೃತಿಗೆ ಕೊಂಡಿ. ವಿ ಆರ್ ಕನೆಕ್ಟಿಂಗ್ ಅವರ್ ಸೆಲ್ಫ್ ಟು ದ ನೇಚರ್, ಪ್ರಕೃತಿ ಮಾತೆ ಜೊತೆಗೆ ಮತ್ತೆ ನಾವು ಕೊಂಡಿಯನ್ನ ಹಾಕೋಬೇಕು. ಅದು ಹೊಟ್ಟೆಯಲ್ಲೇ ಆ ಸೂಕ್ಷ್ಮ ಜೀವಿಗಳನ್ನ ಮತ್ತೆ ಮರುಸ್ಥಾಪನ, ಪುನರುಜ್ಜೀವನ ಕೊಡಬೇಕು ನಾವು. ಇಲ್ಲಿ ತನಕ ನಮ್ಮ ಜೀವನ ಶೈಲಿಯಿಂದ ಈ ಆಧುನಿಕ ಪದಾರ್ಥಗಳನ್ನ ತಿನ್ನುವುದರಿಂದ ಅವನ್ನ ಸಾಯಿಸ್ಬಿಟ್ಟಿದೀವಿ. ಈ ಕೆಮಿಕಲ್ಸ್ ಇಂದ, ಆಂಟಿಬಯೋಟಿಕ್ಸ್ ಇಂದ, ಸ್ಟೆರಾಯ್ಡ್ಸ್ ಇಂದ ಇದೆಲ್ಲ ಮೋಸ ನಡ್ಕೊಂಡು ಬರ್ತಾ ಇದೆ. ಓಕೆ, ಅದು ಅಂಬಲಿ ವಿಷಯ. ಡಾಕ್ಟರ್ ನಮಸ್ಕಾರ, ಹೇಳಿ. ನಾವು ನಿಮ್ದು ಕೈಪಿಡಿನ ನಮ್ದು ಇಮೇಲ್ ಐ ಡಿ ಕೊಟ್ರೆ ಕಳಿಸ್ಲಿಕ್ಕೆ ಆಗ್ತದ ಡಾಕ್ಟ್ರೆ? ಇಲ್ಲ, ನಮ್ಮ ಡಿ ಆರ್ ಪಾಟೀಲ್ ಸಾಹಬ್ಗೆ ವಾಟ್ಸ್ಆ್ಯಪ್ ಮಾಡ್ತೀನಿ, ಅಂಡ್ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಗೆ, ಏನು ತೊಂದರೆ ಇಲ್ಲ. ಒಳ್ಳೇದು ಒಳ್ಳೇದು, ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ, ಬಹಳ ಚೆನ್ನಾಗಿ ಡಾಕ್ಟರ್ ನಿಮ್ದು. ಹಾ ಏನ್ರಿ, ಅಲ್ಲಿ ಇಷ್ಟು ಸರಳ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ನಮ್ ತುಂಬಾ ಸರಳ ಇದೆ. ಹೌದು ಹೌದು, ಧನ್ಯವಾದಗಳು ಡಾಕ್ಟ್ರೆ. ನನ್ನ ಕೆಲ್ಸಾನೇ ನಮ್ಮ ಬಡ ರೈತರಿಗೆ, ಬಡವರಿಗೆ ಸರಳವಾದ ವಿಧಾನಗಳನ್ನ ತಿಳಿಸೋದು. ನೀವು ನನ್ನನ್ನು ಗಮನಿಸಿದ್ರೆ ಸೂಕ್ಷ್ಮವಾಗಿ 20 ವರ್ಷದಿಂದ ನಾನು ಮಾಡ್ತಾ ಇರೋದು ಈ ಸಂಕ್ಲಿಷ್ಟವಾದ ಸಂಕೀರ್ಣವಾದ ವೈಜ್ಞಾನಿಕ ವಿಧಾನಗಳನ್ನ ಸರಳೀಕೃತ ಮಾಡಿ ನಮ್ಮ ಬಡ ರೈತರಿಗೆ, ಬಡ ಜನರಿಗೆ ತಲುಪಿಸೋದೇ ನನ್ನ ಜೀವನದ ಮುಖ್ಯ ಗುರಿ. ಈಗ ಡಬ್ಬಾಲಿ ಹಾಕಿದ್ವಿ, ಪ್ರಾಡಕ್ಟ್ ಮಾಡಿದ್ವಿ, ತಗೊಳ್ರಿ ಅಂತ ಮಾರಾಟ ಮಾಡೋರು ತುಂಬಾ ಜನ ಇದ್ದಾರೆ, ಅದರಿಂದ ಏನು ಉಪಯೋಗ ಇಲ್ಲ, ಮತ್ತೆ ದುಡ್ಡಿರೋರ್ಗೆ ಆಗತ್ತೆ ಅದು. ಡಾಕ್ಟ್ರೆ, ನೀವು ಅಂಬಲಿ ಮಾಡುವಾಗ ಕದರ ಬಟ್ಟೆ ಅಂತ ಹೇಳಿದ್ರೆ, ಕೆಲವರು ಕದರ ಬಟ್ಟೆ ಅಂದ್ರೆ ಏನಂತ ಕೇಳ್ತಿದ್ದಾರೆ. ಅದೇ ನಮ್ ಹತ್ತಿ ಬಟ್ಟೆ, ಅಪ್ಪ ಕಾಟನ್ ಬಟ್ಟೆ, ಖದ್ದರ್ ಅಂದ್ರೆ ಖಾದಿ ಗ್ರಾಮೋದ್ಯೋಗ ಅಂತ ಎಲ್ಲ. ಪಂಚೆ, ಹಳೆ ಪಂಚೆ ಬಟ್ಟೆ ತಗೊಳ್ರಿ. ಈ ಪ್ಲಾಸ್ಟಿಕ್ ಪಾಲಿಮರ್ದು ಪಾಲಿಯೆಸ್ಟರ್ ಅಂತದಲ್ಲ ಅಂತ ಹೇಳಿ. ಒಳ್ಳೇದು ಒಳ್ಳೇದು. ನಮ್ಮ ಡಿ ಆರ್ ಪಾಟೀಲ್ ಸರ್ ನೋಡ್ರಿ, ಜುಬ್ಬ ಅದೇ ಖದ್ದರ್ ನಾನ್ ಹಾಕೊಂಡಿದ್ದೀನಿ ನೋಡ್ರಿ, ಅದೇ ಖದ್ದರ್. ಇದು ಪಂಚೆ, ಪಂಚೆ ಬಟ್ಟೆ, ಈ ಪಂಚೆ ಬಟ್ಟೆ, ಈ ಪಂಚಭಟ್ಟೆ. ನಮ್ಮ ಹಳ್ಳಿಯಲ್ಲಿ ತುಂಬಾ ಹೆಂಗಸರು ಹಳೆ ಸೀರೆ, ಕಾಟನ್ ಸೀರೆ ಉಟ್ಕೊಂಡಿರ್ತಾರೆ, ಅದು ಸಾಕು. ಚೆನ್ನಾಗಿ ಚೆನ್ನಾಗಿ ನೀವು ಶುಭ್ರ ಮಾಡಿ ಅಷ್ಟು.
ಡಾಕ್ಟರ್ ನಮಸ್ಕಾರ. ನಾನು ಸಹದೇವ್ ವರಗೋಪ ಅಂತೇಳಿ ಡಿಡಿ ಅಗ್ರಿಕಲ್ಚರ್ ಮಾತಾಡ್ತಾ ಇದ್ದೀನಿ ಹೊಸಪೇಟೆಯಿಂದ. ಸರ್ ಈಗ ಅಂಬಲಿಯನ್ನು ತಾವು ಹೇಳಿದ್ರಲ್ಲ, ಈಗ ಅಂಬಲಿಯನ್ನು ನಾವು ಈ ಬೇರೆ ಬೇರೆ ಈಗ ನವಣೆ ನವಣೆ ಒಂದ್ ದಿವಸ ಸಾಲ ಒಂದ್ ದಿವಸ ಈ ತರ ಮಾಡಿ ನಾವು ಅಂಬಲಿಯನ್ನ ಪ್ರಿಪೇರ್ ಮಾಡ್ಬೇಕು, ಅಥವಾ ಏನಾದ್ರು ತಾವು ಮಿಲೆಟ್ಸ್ ಗಳನ್ನ ಮಿಶ್ರಣ ಮಾಡಿಕೊಂಡು ಅವುಗಳನ್ನ ನಾವು ಕುದಿಸಿ ಮಿಶ್ರಣ ಮಾಡಬಾರ್ದು. ಎರಡು ದಿವಸಕ್ಕೊಮ್ಮೆ ಬದಲಾವಣೆ ಮಾಡಿ, ಐದು ಸಿರಿಧಾನ್ಯ ಇದ್ರೆ ಐದು ಒಂದೊಂದು ಎರಡೆರಡು ದಿವಸ, ಹತ್ತು ದಿವಸ ಆದ್ರೆ ಮತ್ತೆ ರೊಟೇಷನ್ ಮಾಡ್ಕೊಡ್ರಿ. ಮೂರೇ ಇದೆ ಅಂದ್ರೆ ಮೂರನ್ನ ರೊಟೇಟ್ ಮಾಡ್ರಿ. ಸೊ ಎರಡು ದಿವಸ ಆರ್ಕ, ಎರಡು ದಿವಸ ಸಾಮೆ, ಎರಡು ದಿವಸ ನವಣೆ, ಮತ್ತೆ ಎರಡು ದಿವಸ ಆರ್ಕ, ಎರಡು ದಿವಸ ಸಾಮೆ, ಎರಡು ದಿವಸ ಮಿಕ್ಸ್ ಮಾಡ್ಬೇಡ್ರಿ. ಡಾಕ್ಟ್ರೆ ತಾವು ಗದಗ ಬಂದಾಗ ಇದೇ ಸಹದೇವ ಆರ್ಗನೈಸ್ ಮಾಡಿದ್ದು ಎಲ್ಲ ಕಡೆ ಗೊತ್ತಾಯ್ತು ಗೊತ್ತಾಯ್ತು. ನಮಸ್ಕಾರ ಹೇಳ್ಬೇಕು. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆರಾಮಾಗಿದ್ದೀರಿ ಸರ್? ಆರಾಮದೇ ಸರ್. ವೆರಿ ನೈಸ್, ಥ್ಯಾಂಕ್ ಯು ಸರ್. ಇದು ತುಂಬಾ ಸರಳವಾದ ವಿಧಾನ, ಎಲ್ಲಾರು ಮಾಡ್ಕೋಬಹುದು. ಹಾಯ್ ಸರ್. ಹಾ, ಇಲ್ಲಿ ಮಡಿಕೆ ತೋರಿಸ್ತಾ ಇದ್ದಾರೆ ಯಾರು? ಹಲೋ, ಇಲ್ಲಿ ಯಾರೋ ಮಡಿಕೆ ಮಡಿಕೆ ತೋರಿಸ್ತಾ ಇದಾರೆ, ಹೂವನ್ನ ಅಂತ. ಅದೇ ಮಣ್ಣಿನ ಮಡಿಕೆ ಆ ತರದ. ಹಲೋ, ನಮಸ್ಕಾರ ಡಾಕ್ಟರ್. ಮಾತಾಡಿ ಮಾತಾಡಿ. ಈಗ ಕರೋನಾ ಬಂದಿತ್ತಂದ್ರ ಮೂರು ಕಷಾಯ ಅಂತ ಏನ ಹೇಳಿದ್ರಿ? ಒಂದು ನಾಚಿ ಪತ್ರಿ, ಅಮೃತ ಬಳ್ಳಿ, ಪಾರಿಜಾತ. ಏನ ಹೇಳಿದ್ರಿ? ಪಾರಿಜಾತ. ಪಾರಿಜಾತ, ಪಾರಿಜಾತ. ಆ ರಾತ್ರಿ ಹೊತ್ತು ಹೂ ಬಿಡುತ್ತೆ ನೋಡ್ರಿ, ಆರೆಂಜ್ ಕಲರ್ ತೊಟ್ಟಿರುತ್ತೆ, ಆರೆಂಜ್ ಕಲರ್ ತೊಟ್ಟಿರುತ್ತೆ, ಬಿಳಿ ದಡ, ಒಳ್ಳೆ ಸುವಾಸನೆ ಇರುತ್ತೆ ನೋಡ್ರಿ ಪಾರಿಜಾತ. ಹಾಕಿದಾರೆ ನೋಡ್ರಿ, ಕೈಪಿಡಿಯಲ್ಲಿ ಫೋಟೋ ಹಾಕಿದ್ದಾರೆ. ಕೈಪಿಡಿ ಕಳ್ಸ್ಕೊಡ್ತೀನಿ, ಇವತ್ತೇ ಕಳ್ಸ್ಕೊಡ್ತೀನಿ ನಾನು. ಈಗ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಕಳ್ಸ್ಕೊಡ್ತೀನಿ. ಪಾಟೀಲ್ ಸಾಬ್ ಅವ್ರೆ, ನಿಮ್ಮ ಫೋನ್ ಅಲ್ಲಿ ವಾಟ್ಸ್ಆಪ್ ಇದೆಯನ್? ಕಳ್ಸ್ಕೊಡ್ತೀನಿ, ಈಗ್ಲೇ ಕಳ್ಸ್ಕೊಡ್ತೀನಿ. ಪ್ರೊಫೆಸರ್, ನಮಸ್ಕಾರ. ನಮಸ್ತೆ. ಹಲೋ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಲ್ಲ, ಮತ್ತೆ ಯಾರ ಕೇಳ್ತಿದ್ರೆ ಕೇಳ ಅಂತ ಹೇಳ್ರಿ ಪ್ರೊಫೆಸರ್, ಆಮೇಲೆ ನೀವು ವೋಟ್ ಆಫ್ ಥ್ಯಾಂಕ್ಸ್ ಕೊಡಿರಿ. ಓಕೆ ಓಕೆ. ಇನ್ಯಾರಾದ್ರೂ ದಯಮಾಡಿ ತಮ್ಮ ಸಂಶಯಗಳನ್ನ ಬಗೆಹರಿಸ್ಕೊಳ್ಳಿ. ಡಾಕ್ಟರ್ ಸಿಗೋದೆ ಬಹಳ ಒಳ್ಳೆ ಸುದೈವ ಅಂತ ನಾನು ಭಾವಿಸಿದ್ದೇನೆ. ಏ, ಹಂಗೆ ಹೇಳ್ಬೇಡ್ರಿ, ನೀವು ಕರೀರಿ, ಆಮಂತ್ರಣ ಮಾಡ್ರಿ, ಬಂದ್ಬಿಡ್ತೀನಿ. ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ನನಗೆ ಅಮೆರಿಕಾ ಪ್ರೋಗ್ರಾಮ್ ಇದ್ರೂ ಬಿಟ್ಬಿಟ್ಟು ಬರ್ತೀನಿ. ನಮ್ಮ ಹಳ್ಳಿ ಜನರಿಗೆ ಅತಿ ಮುಖ್ಯ, ಐ ಡೋಂಟ್ ಕೇರ್ ಅಬೌಟ್ ಅದರ್ ಪ್ರೋಗ್ರಾಮ್ಸ್. ನೀವು ಕರೀರಿ ಅಷ್ಟೇ, ಬರ್ತೀನಿ. ನೀವು ಕರಿತಾ ಇಲ್ಲ, ಇನ್ನು ನಾನು ಕಂಪ್ಲೇಂಟ್ ಮಾಡ್ತೀನಿ ನೋಡ್ರಿ, ನೀವು ಕರಿತಾ ಇಲ್ಲ ಅಂತ ಕಂಪ್ಲೇಂಟ್. ದಯಮಾಡಿ ಕೇಳಿ, ದಯಮಾಡಿ. ಹಲೋ ಡಾಕ್ಟ್ರೆ, ಹೇಳಿ. ಅದು ಏಳು ಕಷಾಯ ಇನ್ನೊಂದ್ಸರ್ತಿ ಹೇಳ್ತೀವಿ ಸರ್? ಖಂಡಿತ ಹೇಳ್ತೀನಿ, ಬರ್ಕೊಳ್ಳಿ. ಕೈಪಿಡಿ ನಿಮ್ ಕೈಗೆ ಬರುತ್ತೆ. ಗರಿಕೆ, ತುಳಸಿ, ಅಮೃತ ಬಳ್ಳಿ, ಬಿಲ್ಪತ್ರೆ, ಹೊಂಗೆ, ಬೇವು, ಅರಳಿ. ಹಾ ನೋಡಿರಿ, ಹುಲ್ಲಿಂದ ಮಹಾವೃಕ್ಷ ತನಕ ಹುಲ್ಲು, ಆಮೇಲೆ ಸಣ್ಣ ಗಿಡ ತುಳಸಿ, ಆದ್ಮೇಲೆ ಬಳ್ಳಿ ಅಮೃತ ಬಳ್ಳಿ, ಆಮೇಲೆ ಬಿಲ್ಪತ್ರೆ ಸಣ್ಣ ದೊಡ್ಡ ಸಣ್ಣ ಮರ ಅದು, ಮತ್ತೆ ಹೊಂಗೆ ಇನ್ನೂ ಸ್ವಲ್ಪ ದೊಡ್ಡ ಮರ, ಬೇವು ಇನ್ನೂ ದೊಡ್ಡದ ಮರ, ಅರಳಿ ಮಹಾವೃಕ್ಷ, ಕಿಂಗ್ ಆಫ್ ದ ಟ್ರೀಸ್. ಸೊ ಈ ಏಳು ತರ ಅದ್ಭುತವಾದ ಪ್ರತಿಜನಕ ಕಣಗಳನ್ನ ನಮ್ಮ ದೇಹಕ್ಕೆ ಕೊಡುತ್ತೆ, ವೈರಾಣುಗಳನ್ನು ಎದುರಿಸೋದಕ್ಕೆ ಬೇಕಾಗಿರೋ ಅಂಶಗಳನ್ನ ಉತ್ತೇಜನ ಮಾಡುತ್ತೆ ನಮ್ಮ ದೇಹದಲ್ಲಿ ಈ ಕಷಾಯಗಳು. ಅದಕ್ಕೆ ನಾವು ರೆಡಿಯಾಗಿ. ಥ್ಯಾಂಕ್ ಯು ಡಾಕ್ಟರ್. ವೆರಿ ನೈಸ್. ಹಲೋ, ಹಾ ಮಾತಾಡಮ್ಮ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಮದರ್ಗೆ ಆಟೋ ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ ಬಂದಿದೆ. ಇದು ಕ್ಯೂರಬಲ್ ನಾನ್ ಕ್ಯೂರಬಲ್ ಸರ್? ಲೈಕ್ ಲಕ್ಷಾಂತರ ಜನ ವಾಸಿ ಮಾಡ್ಕೊಂಡಿದಾರಮ್ಮ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಒಂದ್ ಎರಡ್ ನಿಮಿಷ. ಅದು ಆಲ್ರೆಡಿ ಅವರು ಸ್ಟೆರಾಯ್ಡ್ಸ್ ತಗೋಣಕ್ ಕೇಳಿದಾರೆ, ಒಂದ್ 9 to 10 months ನಿಂದ ಸ್ಟೆರಾಯ್ಡ್ಸ್ ತಗೋತಾ ಇದಾರೆ. ಅದನ್ನ ಹೆಂಗೆ ಬಿಡಿಸ್ಕೋಬೇಕು ಏನು ಅಂತ ಹೇಳ್ತೀನಿ. ಅದೇ ತಾನೇ ನಾನು ಇಷ್ಟೊತ್ತು ಹೇಳಿದ್ದು.
ಅಯ್ಯೋ ಅವ್ರು ಹೇಳಿದ್ದು ಡಯಾಬಿಟಿಸ್ ನಾನ್ ಕ್ಯೂರಬಲ್ ಅಂತಾರೆ, ಥೈರಾಯ್ಡ್ ಇನ್ಕ್ಯೂರಬಲ್ ಅಂತಾರೆ, ಎಲ್ಲಾ ವಾಸಿ ಮಾಡಿದೀವಿ, ಲಕ್ಷಾಂತರ ಜನ ವಾಸಿ ಮಾಡಿ ಇಂಜೆಕ್ಷನ್ ಅಂತ, ಅದು ಇಮ್ಯೂನ್ ಸಿಸ್ಟಮ್ ಫುಲ್ ಡೌನ್ ಮಾಡ್ಬೇಕು ಅಂತ, ರೆಟಾಕ್ಸಿನ್ ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದಾರೆ. ಡೋಂಟ್ ವರಿ, ನಾಳೆ ನಾನ್ ನಿಮ್ಗೆ ಕೈಪಿಡಿ ಕೊಡ್ತೀನಿ, ಅದರಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಹೆಂಗ್ ವಾಸಿ ಮಾಡ್ಕೋಬೇಕು ಅಂತ ಪ್ರೋಟೋಕಾಲ್ ಇದೆ, ಅದನ್ನ ಫಾಲೋ ಮಾಡಿ 6 ತಿಂಗಳಿಂದ 1 ವರ್ಷ ಒಳಗಡೆ ನಿಮ್ಗೆ ಎಲ್ಲ ಒಳ್ಳೇದು. ನಾಳೆ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀವಿ, ಇವತ್ತು ಕರೋನಾ ಬಗ್ಗೆ ಎಲ್ಲ ಸಂಶಯಗಳನ್ನ ಕೇಳಿ, ಮತ್ತೆ ಬೇಕಾದ್ರೆ ಮಾತಾಡ್ತೀನಿ ಕರೋನಾ ಬಗ್ಗೆ. ಫಸ್ಟ್ ಇದನ್ನ ಮಾಡಿ, ನೀವು ರೆಕಾರ್ಡ್ ಮಾಡಿದ್ರಲ್ಲ ಸರ್, ರೆಕಾರ್ಡ್ ಇದೆ ಹಳ್ಳಿ ಹಳ್ಳಿಗೆ ಹಾಕ್ಬಿಡ್ರಿ, ಯೂಟ್ಯೂಬ್ಗೆ ಅಲ್ಲ, ಹಳ್ಳಿ ಅಲ್ಲಿ ಹೋಗಿ ಒಂದು ಟಿವಿ ಹಾಕಿ ಮಾಡಿಸ್ಬೇಕು, ಜನರು ಬಂದು ನೋಡ್ಬೇಕು. ಯೂಟ್ಯೂಬ್ ನೋಡೋದು ಎಲ್ಲರಿಗೂ ಆಗೋದಿಲ್ಲ ಸರ್, ಎಲ್ಲರಿಗೂ ವಾಟ್ಸಪ್ ಗ್ರೂಪ್ ಕಳಿಸ್ತೀವಿ ಅದು ಮಾಡ್ರಿ. ಮತ್ತೆ ಎರಡನೇದು, ಒಂದು ರೆಕಾರ್ಡಿಂಗ್ ತಗೊಂಡು ಹೋಗಿ ಸಾಯಂಕಾಲ ಊಟ ಆದ್ಮೇಲೆ ಒಂದಿಷ್ಟು ಜನ ಸರಿ ಹಳ್ಳಿ ಅಲ್ಲಿ ಇದನ್ನ ತೋರಿಸು, ಅವಾಗ ಈಸಿ ಆಗತ್ತೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ ಹೇಳಿ ಡಾಕ್ಟರ್. ಈಗ ಬಹಳ ಜನ ಈಗ ಕೊರೋನಾದಿಂದ ಕ್ಯೂರ್ ಆದ್ ಬಂದ್ಮೇಲೆ ಈಗ ನರಗಳ ದೌರ್ಬಲ್ಯದಿಂದ ಬಳಲ್ತಾ ಇದಾರೆ ಬಹಳ ಜನ ಗಮನಕ್ಕೆ ಬಂದಾಗೆ. ಸೊ ಅದಕ್ಕೆ ಅದಕ್ಕೂ ಔಷಧ ಇದೆ ಅಂಬಲಿನ ತಗೋಬೇಕು, ಅಥವಾ ನರಗಳ ದೌರ್ಬಲ್ಯಕ್ಕಾಗಿ ಇಂಪ್ರೂವ್ಮೆಂಟ್ ಏನ್ ಬೇರೆ ಏನಾದ್ರು? ಕೊರೋನಾ ಇಂದ ಆಗ್ತಾ ಇರೋ ತೊಂದರೆಗಳು ಕೊರೋನಾ ಇಂದ ಅಲ್ಲ. ಆಕ್ಚುಲಿ ನೀವು ಕೊರೋನಾ ಆಗಿ ಬಂದಿರ್ತಾರಲ್ಲ, ಈ ಅಲೋಪತಿ ವಿಧಾನದಲ್ಲಿ ತುಂಬಾ ಔಷಧಿಗಳು ಕೊಡ್ತಾರೆ, ಅದರಿಂದ ಆಗೋ ಅನಾಹುತಗಳ ಬಗ್ಗೆ ನಾವು ಅಂಬಲಿಯಿಂದಾನೇ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಮಾಚಿಪತ್ರಿ ಪಾರಿಜಾತ ಈ ನರಗಳ ದೌರ್ಬಲ್ಯ ಬೇರೆದನ್ನೆಲ್ಲ ಸರಿ ಮಾಡೋದಕ್ಕೆ ಉಪಯೋಗ ಆಗತ್ತೆ. ಸೊ ಕೊರೋನಾ ಬಂದಿದೆ, ಅಲೋಪತಿ ವಿಧಾನದಿಂದ ಹೊರಗಡೆ ಬಂದಿದ್ದೀರಾ, ತುಂಬಾ ನಿರ್ವೀರ್ಯ ಇದೆ, ಇನ್ನು ಬೇರೆ ಬೇರೆ ತೊಂದರೆಗಳು ಬಂದಿವೆ ಅಂದ್ರೂ 6 ವಾರ ಅಂಬಲಿ, ಉಪ್ಪಿನಕಾಯಿ, ಮಾಚಿಪತ್ರಿ, ಅಮೃತ ಬಳ್ಳಿ, ಪಾರಿಜಾತ ಈ 3 ಕಷಾಯಗಳನ್ನ ಸತತವಾಗಿ 6 ವಾರ ಕುಡಿದ್ರೆ ನಿಮ್ಗೆ 99% ದೂರ ಆಗ್ತದೆ. ಗ್ರೇಟ್ ಕ್ವಶನ್, ಒಳ್ಳೆ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ವೀಕ್ಷಕ ಬಂಧುಗಳೇ, ತಾವು ಇದುವರೆಗೂ ಡಾಕ್ಟರ್ ಖಾದರ್ ಅವರ ಈ ಅದ್ಭುತವಾದಂತ ಜನಸಾಮಾನ್ಯರಿಗೂ ತಲುಪುವಂತ ತಮ್ಮ ಈ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ. ನನಗೇನೋ ಮನಸ್ಸಿಂದ ಹೇಳ್ಬೇಕಾದದ್ದು, ತಾವೆಲ್ಲರೂ ಭಾವಿಸ್ತೀರಿ ಅಂತ ಕಾಣ್ತದೆ. ಈಸ್ ಎ ಗಾಡ್ ಸೆಂಟ್ ಡಾಕ್ಟರ್, ಗಾಡ್ ಸೆಂಟ್ ಡಾಕ್ಟರ್. ಇಂಥವ್ರು ಇರೋದ್ರಿಂದಲೇ ಜನಸಾಮಾನ್ಯ ನೋಡಿ, ಅವರು ಪ್ರತಿ ಶಬ್ದದಲ್ಲೂ ಸಾಮಾನ್ಯರು ಹಳ್ಳಿ ಜನರ ಬಗ್ಗೆನೆ ಕಾಳಜಿ. ಅದರಿಂದ ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತು ಇಂಥ ವೈದ್ಯರಿಗೆ ಮಾತ್ರ ಹೆಚ್ಚು ಅನ್ವಯಿಸುತ್ತೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಅದು ಜನಸಾಮಾನ್ಯರು ಇಂಥ ಎಂಥ ಸ್ಥಿತಿಯಲ್ಲಿದ್ದಾರೆ, ಬದುಕಿನ ಬಗ್ಗೆ ಆಶೆನೇ ಹೋಗಿರ್ತಕ್ಕಂಥ ಈ ಕರೋನಾದಿಂದ ಇಂದ ನಾವೆಲ್ಲ ಯಾವ ಈ ಕೊಚ್ಚಿ ಹೋಗ್ತೀವೇನೋ ಅಂತಕ್ಕಂಥ ಈ ದುರ್ದಿನಗಳಲ್ಲಿ ನಮಗೆ ಎಂಥ ಆಶಾಕಿರಣವನ್ನ ಡಾಕ್ಟರು ಮೂಡಿಸಿದ್ದಾರೆ. ನನ್ನ ನಿಜವಾಗ್ಲು ಎಲ್ಲರೂ ಡಾಕ್ಟರ್ಗೆ ಧನ್ಯವಾದಗಳನ್ನ ಹೇಳಬೇಕಾದಂಥದ್ದು. ಅದರಲ್ಲೂ ಸರಳವಾದಂತಹ ವಿಧಾನ, ಆಹಾರವೇ ಔಷಧ ಅಂತ ಏನಿದೆ ನಮ್ಗೆ ಡಾಕ್ಟರ್ನ ಬಹಳಷ್ಟು ಸಂದರ್ಭಗಳನ್ನ ನಾವು ಕೇಳ್ತಾ ಇರ್ತೀವಿ, ಜನಜನಿತವಾಗಿದ್ದಾರೆ. ಬಹುಶಃ ಇಂಥ ಅವಕಾಶ ನಮ್ಮ ಭಾರತೀಯ ಈ ವ್ಯವಸ್ಥೆನಲ್ಲಿ ಮಾತ್ರ ಕಾಣ್ತೀವಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲಿದೆ. ಕರ್ನಾಟಕ INB ಅಂತಕ್ಕಂಥ ಇತಿಹಾಸ ತಜ್ಞ ಒಂದು ಮಾತು ಹೇಳ್ತಾನೆ, ಎಲ್ಲ ಫಾರ್ ಆಲ್ ಇಂಟ್ರಿಕೇಟ್ ಪ್ರಾಬ್ಲಮ್ಸ್ ಆಫ್ ದಿಸ್ ವರ್ಲ್ಡ್ ಇಂಡಿಯನ್ ವೇ ಈಸ್ ದಿ ಓನ್ಲಿ ವೇ ಟು ಸಾಲ್ವ್ ದಿ ಇಂಟ್ರಿಕೇಟ್ ಪ್ರಾಬ್ಲಮ್ಸ್ ಅಂತ. ಇಂಥ ವೈದ್ಯಕೀಯ ಕ್ಷೇತ್ರದಲ್ಲೂ ಸಹ ಭಾರತ ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದೆ. ನಾವು ಸುದೈವ ಇಂಥ ಒಂದು ಸಾಮಾನ್ಯ ಜನರ ಬಗ್ಗೆ ಬಡವರ ಬಗ್ಗೆ ಬಹಳ ಕಾಳಜಿ ಇಟ್ಟುಕೊಂಡು ಸರಳವಾದಂತಹ ಪರಿಹಾರವನ್ನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ಡಾಕ್ಟರ್ DR ಪಾಟೀಲ್ ಸಾಹೇಬ್ರು ನಮಗೆಲ್ಲ ಒಂದು ಅಪರೂಪದ ಅವಕಾಶವನ್ನ ಅದು 3 ದಿವಸ ಅನ್ಮ್ಯೂಟ್ ಮಾಡಿಸಿ, ಅನ್ಮ್ಯೂಟ್ 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 ಮ್ಯೂಟ್ ಆಗ್ಬಿಟ್ಟು ಸಿಗ್ನಲ್ ಹೋಗ್ ಕಳಿಸಿ. ಇಲ್ಲ ಇಲ್ಲ ಮ್ಯೂಟ್ ಆಗಿದ್ದಾರೆ, ಮ್ಯೂಟ್ ಪ್ರೊಫೆಸರ್.
ಅವ್ರಿಗೆ ಗೊತ್ತಾಗುದಿಲ್ಲ ಅನುಕೂಲ ಮಾಡ್ತಕ್ಕಂತ ಒಂದು ಸರ್ ಮ್ಯೂಟ್ ಆಗಿದ್ರೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಸರ್ ಮ್ಯೂಟ್ ಆಗಿತ್ತು ನಿಮ್ದು ಮತ್ತೆ ಇನ್ನೊಂದು ಲಾಸ್ಟ್ ಎರಡು ನಿಮಿಷ ಹೇಳ್ಬೇಕು ಮ್ಯೂಟ್ ಆಗಿತ್ತು ನಿಮ್ ನೀವೇನ್ ಮಾತಾಡ್ರಿ ಕೇಳಿಲ್ಲ ಯಾರು ಓಹೋ ಇಲ್ಲ ಓಪನ್ ಆಗಿತ್ತು ಈಗ ಅದಕ್ಕೆ ಹೇಳಬೇಕಾದ ಸರ್ ಸಾಮಾನ್ಯರು ಏನು ವಿವೇಕಾನಂದರು ಒಂದು ಮಾತು ಹೇಳಿದಾರ ಸರ್ ಬಡವರಲ್ಲಿ ದೀನ ದಲಿತರಲ್ಲಿ ಸಾಮಾನ್ಯರಲ್ಲಿ ರೋಗಿಗಳಲ್ಲಿ ದೇವರನ್ನು ಕಾಣ್ತಕ್ಕಂತ ನಿಜವಾದ ಜನಸಾಮಾನ್ಯರ ವೈದ್ಯರಾಗಿ ನಿಮ್ಮನ್ನ ದೇವರೇ ಕಳಿಸಿರ್ತಕ್ಕಂಥ ವೈದ್ಯರು ಅಂತ ನಾವು ಭಾವಿಸ್ತು ಉತ್ಪ್ರೇಕ್ಷೆ ಅಲ್ಲ ಸರ್ ನಮಗೆ ಒಂದು ರೀತಿಯ ಭರವಸೆ ಜೀವನದ ಭರವಸೆನೇ ಆಸೆನೇ ಹೋಗಿರ್ತಕ್ಕಂಥ ದಿನಗಳಲ್ಲಿ ಇಂಥ ಕರೋನಾದಂತಹ ದುರ್ದಿನಗಳಲ್ಲಿ ನಮಗೆ ಒಂದು ರೀತಿಯ ಬದುಕುವಂತಹ ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ಧೈರ್ಯವನ್ನ ಸರಳ ವಿಧಾನದ ಮುಖಾಂತರ ನಮಗೆ ಕಲ್ಪಿಸಿಕೊಟ್ಟಿದ್ದೀರಿ. ಮೂರು ದಿವಸಗಳು ನಿಮ್ಮ ಮಾತುಗಳನ್ನ ನಿಮ್ಮ ಅನುಭವದ ಜ್ಞಾನವನ್ನ ನಮಗೆ ಪ್ರತ್ಯೇಕ ಚಿತ್ತದಿಂದ ಆಲಿಸುವಂತ ಅವಕಾಶ ನಮಗೆ ದೊರಕಿದೆ. ಈ ಅವಕಾಶವನ್ನು ದೊರಕಿಸಿಕೊಟ್ಟದಂತ ಸಾಮಾನ್ಯರ ಬಗ್ಗೆನೇ ಬಡವರ ಬಗ್ಗೆನೇ ಕಾಳಜಿ ಇಟ್ಕೊಂಡು ಗಾಂಧಿ ಮಾರ್ಗದಲ್ಲಿ ವಿವೇಕಾನಂದರ ಮಾರ್ಗದಲ್ಲಿ ಬದುಕಿನಲ್ಲಿ ಎಲ್ಲವನ್ನೂ ಕಂಡುಕೊಳ್ತಕ್ಕಂತ ಒಂದು ನಿಶ್ಚಲದಿಂದ ಬದುಕ್ತಾ ಇರತಕ್ಕಂಥ ಡಿ ಆರ್ ಪಾಟೀಲ್ ರವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳು. ನಮಗೆ ಡಾಕ್ಟರ್ನ ನೇರವಾಗಿ ಸಂಪರ್ಕ ಮಾಡಿ ಸಾಮಾನ್ಯರ ಒಂದು ಹಿತವನ್ನ ಕಾಪಾಡತಕ್ಕಂಥ ವೈದ್ಯರು ನಿಮ್ಮಂತವರ ಸಂಖ್ಯೆ ಹೆಚ್ಚಲಿ ಮತ್ತೆ ಇಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಡಿ ಆರ್ ಪಾಟೀಲ್ ರವರಿಗೆ, ಮತ್ತೆ ಡಾಕ್ಟರ್ ಖಾದರ್ ಅವರು ಇಷ್ಟು ಕಾಳಜಿ ಸಾಮಾನ್ಯರ ಬಗ್ಗೆ ಇರ್ತಕ್ಕಂಥ ಅಪರೂಪದ ವೈದ್ಯರು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರ ಪರವಾಗಿ ಡಾಕ್ಟರ್ ಖಾದರ್ ಅವರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಮತ್ತೆ ಭೇಟಿ ಮಾಡೋಣ ನಾಳೆ. ಥ್ಯಾಂಕ್ ಯು.